ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಜೂಮ್ ಆಪ್ನ ಮೂಲಕವಾಗಿ ಶಿವಮೊಗ್ಗ ಸಭೆಗಳು ಮತ್ತು ಕೆಬಿಐನ ಮೂಲಕವಾಗಿ ನಡೆಸಿರುವಂತಹ ಈ ಜೂಮ್ ಆಪ್ನಲ್ಲಿ ದೇವಜನರನ್ನ ಈ ಮೂಲಕವಾಗಿ ಸಂಧಿಸಲಿಕ್ಕೆ ಕರ್ತನು ಕೊಟ್ಟಂತ ಈ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯರೇ, ಈ ದಿನಗಳಲ್ಲಿ ನಾವು ಭಯ, ಉದ್ವೇಗ, ಕೊರತೆ, ಸಮಸ್ಯೆಗಳು, ನಿರೀಕ್ಷೆ ಇಲ್ಲದೆ ಮುಂದೇನು ಮಾಡುವುದು ಎಂದು ಆಲೋಚಿಸುತ್ತಿರುವಂತ ನನ್ನ ಪ್ರಿಯರೇ, ದೇವರು ನಮ್ಮ ಕೂಡ ಇದ್ದು ನಮ್ಮನ್ನ ನಡೆಸುವಂತ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಸುಮಾರು 365 ಬಾರಿ ನೀನು ಅಂಜಬೇಡ, ನೀನು ಭಯಪಡಬೇಡ, ನೀನು ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬಂತ ವಾಗ್ದಾನಗಳು ದೇವರು ಕೊಟ್ಟಿದ್ದಾನೆ. ಅಂದರೆ ವರ್ಷದ ಪ್ರತಿಯೊಂದು ದಿನ ಆತನು ನಮ್ಮ ಕೂಡ ಮಾತಾಡಿ, ನೀನು ಅಂಜಬೇಡ ಮಗನೇ, ಅಂಜಬೇಡ ಮಗಳೇ, ನಾನು ನಿನ್ನೊಂದಿಗಿರುತ್ತೇನೆ ಎಂಬಂತ ಆಶ್ವಾಸನೆಯನ್ನು ಕೊಡುವ ರೀತಿಯಲ್ಲಿ ಆ ವಾಕ್ಯ ಭಾಗಗಳು ನಮ್ಮ ನಡುವೆ ನಾವು ನೆನಪು ಮಾಡಿಕೊಳ್ಳ. ನಾವು ಅನೇಕ ವೇಳೆ ನಮ್ಮಲ್ಲಿ ಭಯ, ಆತಂಕಗಳು ನಮ್ಮಲ್ಲಿ ಉಂಟಾಗುವಾಗ ಎರಡು ಸಂಗತಿಗಳನ್ನು ಮಾಡ್ತೇವೆ. ಒಂದು, ದೇವರ ಬಳಿ ಪ್ರಾರ್ಥನೆ ಮಾಡ್ತೇವೆ. ಎರಡನೇದಾಗಿ ದೇವರ ವಾಕ್ಯವನ್ನು ತೆರೆದು ಆ ವಾಕ್ಯಗಳ ಮೂಲಕವಾಗಿ ಆಧರಣೆಯನ್ನು ಪಡ್ಕೊಳ್ತೇವೆ. ಒಂದು ವೇಳೆ ಕ್ರೈಸ್ತ ವಿಶ್ವಾಸಿಗಳಾಗಲಿ ಅವಿಶ್ವಾಸಿಗಳಾಗಲಿ ಸತ್ಯವೇದವನ್ನು ತೆರೆದು ಹೆಚ್ಚು ಯಾವ ವಾಕ್ಯ ಭಾಗವನ್ನ, ಯಾವ ಸತ್ಯವೇದದ ಯಾವ ಪುಸ್ತಕವನ್ನು ಹೆಚ್ಚಾಗಿ ತೆರೆದು ಓದ್ತಾರೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಅದು ಕೀರ್ತನೆಗಳು. ಯಾಕಂದ್ರೆ ಜನಸಾಮಾನ್ಯರಿಗೆ ಅವರ ಜೀವನದ ಕಷ್ಟಗಳು, ದುಃಖಗಳು, ಸಂಕಟಗಳು, ಅವುಗಳನ್ನ ಅವರ ಜೀವನದ ಒಂದು ಭಾಗವು ಎಂಬಂತೆ ವಿವರಿಸುವಂತ ಅನೇಕ ವಚನಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಆ ಕೀರ್ತನೆಗಳನ್ನ ಬರೆದಂತ ಬರಹಗಾರು, ಕೀರ್ತನೆಗಳನ್ನ ಬರೆಸಿದಂತ ದೇವರ ಆತ್ಮನು ಆ ರೀತಿಯಲ್ಲಿ ಆಧರಿಸುವಂತ, ಉತ್ತೇಜಿಸುವಂತ ದೇವರ ವಾಕ್ಯಗಳನ್ನ ಅದರ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. ಕೀರ್ತನೆಗಳು ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಿಗೆ ಬರುವಂತದ್ದು ದಾವಿದನ ಕೀರ್ತನೆಗಳು. ನಾವು ಕೀರ್ತನೆಗಳು ಅಂದ ತಕ್ಷಣ ದಾವಿದನ ಬರೆದಿದ್ದಾನೆ ಎಂಬುದಾಗಿ ನಾವು ನೆನಪು ಮಾಡ್ತೇವೆ. ಆದರೆ ದಾವಿದನು ಮಾತ್ರವೇ ಕೀರ್ತನೆಗಳನ್ನ ಬರೆಯಲಿಲ್ಲ, ಅವನ ಜೊತೆಯಲ್ಲಿ ದಾವಿದ ಕೇವಲ 73 ಕೀರ್ತನೆಗಳನ್ನ ಬರೆದಿದ್ದಾನೆ. ಅಂದ್ರೆ ಹೆಚ್ಚು ಭಾಗ ದಾವಿದನು ಬರೆದಿದ್ದಾನೆ. ಆಸಾಫನ 12, ಕೊರಹಿರು 12, ಸೊಲೊಮೋನನು 2, ಮೋಶೆ 1, ಐತಾನನು 1, 41 ಬರಹಗಾರರು ಇಲ್ಲದ, ಅವರು ಯಾರು ಎಂಬುದಾಗಿ ಗೊತ್ತಿಲ್ಲದ ಕೀರ್ತನೆಗಳಿವೆ. ನಾನು ಈ ಕೀರ್ತನೆಗಳ ವಿಂಗಡನೆ ಇದರ ಕುರಿತಾಗಿ ನಾನು ಹೆಚ್ಚಾಗಿ ನಿಮ್ಮ ಕೂಡ ಮಾತಾಡುವುದಿಲ್ಲ. ಸಾಮಾನ್ಯವಾಗಿ ನಾವು ಅನೇಕ ವೇಳೆ ವಾಕ್ಯ ಭಾಗವನ್ನು ತೆರೆದು ಓದುವಾಗ ಏನು ಮಾಡ್ತೇವೆ, ಸಾಮಾನ್ಯವಾಗಿ ಬೈಬಲ್ ಅನ್ನ ಹೀಗೆ ತೆರೆದು ಓದ್ತೇವೆ. ಅನೇಕ ವೇಳೆ ಈ ದಿನಗಳಲ್ಲಿ ನಮ್ಮಲ್ಲಿ ಕ್ಯಾಲೆಂಡರ್ ಇದೆ, ಅದರಲ್ಲಿ ಒಂದು ವಚನ ಓದಿ ಹೊರಟು ಹೋಗ್ತೇವೆ. ವಾಕ್ಯ ಭಾಗಗಳನ್ನ ಓದಿ ಅದನ್ನ ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳುವಂತ ಒಂದು ಸಂಗತಿಗಳು ಬಹಳ ಕಡಿಮೆ ನಮ್ಮ ಜೀವಿತದಲ್ಲಿ. ಒಬ್ಬ ವ್ಯಕ್ತಿ ಸತ್ಯವೇದವನ್ನ ಓದಬೇಕು ಅನ್ನುವಂತ ಹಂಬಲದಲ್ಲಿ ಸತ್ಯವೇದವನ್ನ ತೆರೆದನಂತೆ ಅವನಿಗೆ ಸಿಕ್ಕ ವಾಕ್ಯ, ಯೂದನು ನೇಣು ಹಾಕಿಕೊಂಡು ಸತ್ತನು. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನು ಸಾವಿನ ಸುದ್ದಿ ನನಗೆ ಸಿಗ್ತಾ ಇದ್ದಲ್ಲ ವಾಕ್ಯದಲ್ಲಿ ಮುಚ್ಚಿದ. ತಿರುಗ ವಾಕ್ಯ ದೇವರ ವಾಕ್ಯವನ್ನ ತೆರೆದ. ಆ ವಚನ ಭಾಗ ಮತ್ತೊಂದು ಇತ್ತು ಅಲ್ಲಿ, ನೀನು ಅದರಂತೆ ಮಾಡು ಅಂತಿದ್ದೆ. ಎರಡನೇ ಒಂದು ಭಾಗ ಅವನು ತೆಗೆದು ಓದುವಾಗ ತಿರುಗ ಮುಚ್ಚಿದ, ಯಾಕೆ ಇದು ಸರಿ ಇಲ್ಲ ವಾಕ್ಯ ಭಾಗ. ತಿರುಗ ವಾಕ್ಯ ಭಾಗವನ್ನ ತೆಗೆದು ಅವನು ತೆರೆಯುವಾಗ ಅಲ್ಲಿ ವಚನ ಇತ್ತು, ನೀನು ಮಾಡಬೇಕೆಂದಿರೋದನ್ನ ಬೇಗ ಮಾಡು. ನನ್ನ ಪ್ರಿಯರೇ, ಆ ವಾಕ್ಯವನ್ನು ಹಾಗೆ ಓದುವುದಲ್ಲ, ನಾವು ಕ್ರಮಬದ್ಧವಾಗಿ ಓದುವಾಗ ದೇವರಾತ್ಮನು ನಮ್ಮ ಕೂಡ ಮಾತಾಡಿ ನಮ್ಮನ್ನ ಉತ್ತೇಜಿಸಿ ಮಾರ್ಗ ನಡೆಸುವಂತ ದೇವರಾಗಿದ್ದಾನೆ. ಈ ದಿನದ ನನ್ನ ಸಂದೇಶ, ಈ ಕಷ್ಟ ಸಂಕಟಗಳ ನಡುವೆ ಹಾದು ಹೋಗುತ್ತಿರುವ ನಮಗೆ ದೇವರು ಒದಗಿಸುವಂತ ದೇವರಾಗಿದ್ದಾನೆ. ನಮ್ಮ ಸಮಸ್ಯೆಗಳ ನಡುವೆ, ಇಕ್ಕಟ್ಟುಗಳ ನಡುವೆ, ಈ ಪ್ಯಾಂಡಮಿಕ್ ಈ ಒಂದು ಸಂದರ್ಭದಲ್ಲಿ ಅನೇಕ ಜನರು ದಿಕ್ಕು ಕಾಣದಷ್ಟು ಕಂಗೆಟ್ಟು ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಉತ್ತೇಜನ ಕೊಡುವಂತ ಈ ಕೀರ್ತನೆಯನ್ನ ಸ್ವಲ್ಪವಾಗಿ ಅಭ್ಯಾಸ ಮಾಡೋಣ. ಯಾಕಂದ್ರೆ ಅನೇಕ ದೇವ ಭಕ್ತರು ಬೇರೆ ಬೇರೆ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಈ ಅಲ್ಪ ದಾಸನಿಗೆ ಕರ್ತನು ಏನು ಆತ್ಮನ ಮೂಲಕವಾಗಿ ಕೊಟ್ಟಿದ್ದಾನ, ಆ ಅಲ್ಪ ವಾಕ್ಯಗಳನ್ನ ನಿಮ್ಮ ಕೂಡ ಹಂಚಿಕೊಳ್ಳಲಿಕ್ಕೆ ನಾನು ಆಶೆ ಉಳ್ಳವನಾಗಿದ್ದೇನೆ. ಈ ಕೀರ್ತನೆಯನ್ನ ನಾವು ಅಭ್ಯಾಸ ಮಾಡುವಾಗ ದೇವರು ನಮ್ಮ ಕುರಿತು ಚಿಂತಿಸ್ತಾನೆ. ನಮ್ಮ ದೇವರು ಚಿಂತಿಸುವ ದೇವರು. ನಿನ್ನ ಚಿಂತಭಾರ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದ ನಮ್ಮ ದೇವರು ಈ ಕೀರ್ತನೆಯಲ್ಲಿ ಮೂರು ರೀತಿಯ ಚಿಂತನೆಗಳನ್ನ ದೇವರು ಮಾಡ್ತಾನೆ. ದೇವರ ಚಿಂತನೆಯ ಮೂರು ವಿಷಯಗಳು ಎಂಬುದಾಗಿ ಮೊದಲನೇದಾಗಿ ಕೀರ್ತನೆಯನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಏನ್ ನೋಡ್ತೇವೆ ಇಲ್ಲಿ, ಆತನ ವೈಯಕ್ತಿಕವಾದ ಚಿಂತನೆ. ಕೀರ್ತನೆಯನ್ನು ನಾವು ತೆರೆದು ಅಭ್ಯಾಸ ಮಾಡುವಾಗ ಯಹೋವನು ನನಗೆ ಕುರುಬನು, ನನ್ನ ನನಗೆ ಎಂಬಂತ ಪರ್ಸನಲ್ ಪ್ರೊನೌನ್ ನೋಡ್ತೇವೆ. ಅಂದ್ರೆ ನಾನೊಬ್ಬನೇ ಇದ್ದೇನೋ ಸ್ವಾಮಿಗೆ, ನನ್ನೊಬ್ಬನನ್ನೇ ಆತನು ನೋಡುತ್ತಾನೋ ಎಂಬಂತೆ ಈ ವಾಕ್ಯ ಭಾಗಗಳು ನಮಗೆ ಆಧರಣೆ ಕೊಡುವಂತದ್ದಾಗಿ. ದೇವರ ಸತ್ಯವಾಕ್ಯವನ್ನು ನೋಡುವಾಗ ಸತ್ಯವಾಕ್ಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ದೇವರು ಕಷ್ಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ,
ತನ್ನನ್ನು ನೋಡ್ಲಿಕ್ಕೆ ಆಶೆ ಉಳ್ಳಂತ ಜನರಿಗೆ ಆತನ ಅವರನ್ನ ವೈಯಕ್ತಿಕವಾಗಿ ಹೆಸರು ಕರೆದು ಅವರನ್ನ ಸಂತೈಸಿದ್ದ ದೇವರಾಗಿದ್ದಾನೆ ಎಂಬುದನ್ನು ನೋಡ್ತೇವೆ. ಹಾಗರಳು ಸರಳ ದಾಸಿಯಾದ ಹಾಗರಳು ಅವಳು ದಿಕ್ಕು ಕಾಣದೆ ಅಡವಿಯಲ್ಲಿ ಹೋಗುವಾಗ ಹಾಗರಳೇ ಎಲ್ಲಿಗೆ ಹೋಗುತ್ತೆ, ಏನು ಮಾಡುತ್ತೆ, ಇಲ್ಲೇನು ಮಾಡುತ್ತೆ ಅನ್ನುವಂತ ಸಂಗತಿ ನೋಡ್ತೇವೆ. ಮತ್ತೆ ಹೊಸ ಒಡಂಬಡಿಕೆಗೆ ಬರುವಾಗ ಜಕಾಯನು ಆತನ ನೋಡ್ಬೇಕೆಂಬಂತ ಅಪೇಕ್ಷೆ ಉಳ್ಳಂತ ಜಕಾಯನನ್ನ ನೋಡುವಾಗ ಜಕಾಯನೇ ಥಟ್ಟನೆ ಹಿಡಿದು ಹೆಸರು ಹಿಡಿದು ಕರೆಯುವ ದೇವರು, ಅಂದರೆ ನಮ್ಮ ವೈಯಕ್ತಿಕವಾಗಿ ನನ್ನೊಬ್ಬೊಬ್ಬ ನನ್ನ ಬಲ್ಲ ದೇವರು ನಮ್ಮ ದೇವರು ಆಗಿದ್ದಾನೆ ಎಂಬುದನ್ನ ನಾವು ತಿಳ್ಕೊಳ್ಳುವವರು ಆಗಿದ್ದೇವೆ. ಎರಡನೇ ಸಂಗತಿ, ಆತನ ಚಿಂತನೆ ಯಾವ ಭಾಗದಲ್ಲಿ ನಮ್ಮ ವಿಷಯದಲ್ಲಿ ಮಾಡ್ತಾನೆ ಅಂದ್ರೆ ಈ ಕೀರ್ತನೆ ನಮಗೆ ಹೇಳುವಂಥದ್ದು ಆತನ ಕಾರ್ಯಶೀಲತೆಯ ಚಿಂತನೆ. ಮೊದಲೇದಾಗಿ ವೈಯಕ್ತಿಕ ಚಿಂತನೆ, ಎರಡನೇದಾಗಿ ಕಾರ್ಯಶೀಲತೆಯ ಚಿಂತನೆ. ಆತನು ನಮ್ಮ ಜೀವಿತದಲ್ಲಿ ಇದ್ದುಕೊಂಡು ನಮ್ಮ ಪರವಾಗಿ ಕಾರ್ಯ ಮಾಡುವಂತ ದೇವರಾಗಿದ್ದಾನೆ. ಆತನು ಮಾರ್ಗ ನಡೆಸುವಂತ ದೇವರು, ಕಾಪಾಡುತ್ತಾನೆ, ಮಾರ್ಗ ತೋರಿಸ್ತಾನೆ. ನಾವು ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಆತನು ತಂಗಿಸ್ತಾನೆ, ನಡೆಸ್ತಾನೆ, ಮತ್ತು ಮಾರ್ಗ ತೋರಿಸ್ತಾನೆ, ಹತ್ತಿರವಿದ್ದು ಕಾಪಾಡುತ್ತಾನೆ. ಅನೇಕ ಸಂಗತಿಗಳನ್ನ ಆತನ ಕಾರ್ಯಶೀಲತೆ ನಮ್ಮ ಜೀವಿತದಲ್ಲಿ ಇದ್ದುಕೊಂಡು ಆತನ ನಮ್ಮ ಜೀವಿತಕ್ಕೆ ಏನು ಮಾಡ್ತಾನೆ, ಆತನು ಏನು ನಮ್ಮ ಜೀವಿತಗಳಲ್ಲಿ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದಾನೆ ಎಂಬುದನ್ನ ಈ ಕೀರ್ತನೆ ನಮಗೆ ತಿಳಿಸ್ತದೆ. ಮೂರನೇದಾಗಿ ಆತನ ಪರಿಪೂರ್ಣವಾದ ಚಿಂತನೆ. ಆತನು ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ, ನೈತಿಕ ಹಾಗೂ ಆತ್ಮಿಕ ಅಗತ್ಯಗಳನ್ನ ಒಟ್ಟಿನಲ್ಲಿ ಇಡೀ ನಮ್ಮ ವ್ಯಕ್ತಿತ್ವದ ಬಗ್ಗೆ ಆತನು ಚಿಂತಿಸಿ ಆತನು ನಮ್ಮನ್ನ ನಡೆಸುವಂತ ದೇವರಾಗಿದ್ದಾನೆ. ಮೂರು ರೀತಿಯ ಚಿಂತನೆಗಳು, ವೈಯಕ್ತಿಕವಾಗಿ ನಮ್ಮ ಕುರಿತು ಚಿಂತಿಸ್ತಾನೆ, ಆತನು ನಮ್ಮ ಕಾರ್ಯಶೀಲತೆ ಕಾರ್ಯಗಳನ್ನು ಮಾಡುವವನಾಗಿ ನಮ್ಮ ಕುರಿತು ಚಿಂತಿಸ್ತಾನೆ, ಮತ್ತು ಆತನ ಪರಿಪೂರ್ಣವಾಗಿ ನಮ್ಮನ್ನ ಚಿಂತಿಸುವಂತ ದೇವರಾಗಿದ್ದಾನೆ ಎಂಬುದನ್ನ ನಾವು ಈ ಕೀರ್ತನೆಗಳ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ಇನ್ನು ಎರಡನೇ ಭಾಗ, ಈ ಕೀರ್ತನೆಯನ್ನು ನಾವು ಇನ್ನು ಮೂರು ರೀತಿಯಲ್ಲಿ ವಿಂಗಡಿಸಿಕೊಳ್ಳಬಹುದು. ಮೊದಲನೆಯದು ಸಂತೋಷಕರವಾದ ಜೀವಿತದ ರಹಸ್ಯ, ದಿ ಸೀಕ್ರೆಟ್ ಆಫ್ ಹ್ಯಾಪಿ ಲೈಫ್. ಪ್ರತಿಯೊಂದು ಅವಶ್ಯಕತೆಯು ಒದಗಿಸಲಾಗುತ್ತದೆ. ಮನುಷ್ಯನಿಗೆ ಬೇಕಾದ ಎರಡು ಸಂಗತಿಗಳು, ಅವನಿಗೆ ಅವನ ಜೀವಿತದಲ್ಲಿ ಅವನು ಸಂಪಾದಿಸುವ ಹಣವಾಗ್ಲಿ, ಆಸ್ತಿ ಆಗ್ಲಿ, ಮತ್ತೊಂದಾಗ್ಲಿ, ಅವನು ಸಂತೋಷ ಪಡ್ಲಿಕ್ಕಾಗ್ಲಿ, ಅವನು ಸಮಾಧಾನದಿಂದ ಇರ್ಲಿಕ್ಕಾಗ್ಲಿ, ಆ ಸಂತೋಷವನ್ನ ಅಂದ್ರೆ ಮನುಷ್ಯನ ಜೀವಿತಕ್ಕೆ ಅಗತ್ಯವಾದ ಪ್ರತಿಯೊಂದು ಅವಶ್ಯಕತೆಗಳು ಇದರಲ್ಲಿ ಒದಗಿಸಲಾಗಿದೆ. ಅದನ್ನೇ ಭಕ್ತನಾದ ದಾವಿದನು ಹೀಗೆ ಬರೀತಾನೆ, ಯಹೋವನು ನನಗೆ ಕುರುಬನು ಕೊರತೆ ಪಡಲಿ. ನೋಡ್ರಿ, ಇಲ್ಲಿ ಯಹೋವನು ನನಗೆ ಕುರುಬನು. ಈ ಕೀರ್ತನೆಯನ್ನು ಹೆಚ್ಚಿನ ಭಾಗದ ಜನರು ಇಷ್ಟಪಡ್ತಾರೆ, ಬಾಯಿಪಾಠವಾಗಿದೆ. 23ನೇ ಕೀರ್ತನೆ ಎಲ್ಲರಿಗೂ ಬಾಯಿಪಾಠದಲ್ಲಿ ಹೇಳುವಂತ ಕೀರ್ತನೆ ಆಗಿದ್ದರು, ಈ ಕೀರ್ತನೆ ಎಲ್ಲರಿಗೂ ಆಗಿರುವಂತ ಕೀರ್ತನೆ ಅಲ್ಲ. ಕಾರಣ ಏನು ಅಂದ್ರೆ, ಯಾರಿಗೆ ಯಹೋವನು ಕುರುಬನಾಗಿದ್ದಾನೆ ಅಂದ್ರೆ ನಾವು ಕುರಿಗಳಾಗಿದ್ದೇವೆ, ಆತನು ಕುರುಬನಾಗಿದೆ. ನಾವು ಆತನ ಕುರಿಗಳಾಗುವುದು ಹೇಗೆ ಅಂದ್ರೆ, ಆತನು ಈ ಲೋಕದಲ್ಲಿ ಇರುವಾಗಲೇ ಹೇಳಿದ, ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನ ಕೊಡುತ್ತಾನೆ ಎಂಬುದಾಗಿ ಹೇಳಿದ. ಆತನು ಅದನ್ನ ಮಾಡಿ ತೀರಿಸಿದ. ಕಲ್ವಾರು ಶಿಲುಬೆಯಲ್ಲಿ ಆತನು ಸುರಿಸಿದ ರಕ್ತದ ಮೂಲಕವಾಗಿ ನಾವುಗಳು ನಮ್ಮ ಪಾಪಗಳು ಪರಿಹಾರವಾಗಿ ನಾವು ಆತನ ಪುತ್ರರಾಗುವಂತಹ ಪದವಿ ನಮಗೆ ಕೊಟ್ಟಿದ್ದಾನೆ. ನಾವು ಆತನ ಕುರಿಗಳಾಗಿದ್ದೇವೆ. ಯಾರು ಯೇಸ್ವಾಮಿಯನ್ನ ಈ ಸಂಜೆ ವೇಳೆಯಲ್ಲಿ ಈ ಒಂದು ಝೂಮ್ ಆಪ್ ನ ಮೂಲಕವಾಗಿ ಸಂಧಿಸಲಿಕ್ಕೆ ಬಂದಿದ್ದೀರೋ, ನನ್ನ ಪ್ರಿಯರೇ, ಒಂದು ವೇಳೆ ನಿಮ್ಮ ಕುರುಬನು ಯೇಸು ಸ್ವಾಮಿ ಆಗದಿದ್ದರೆ ನೀವು ಈ ರೀತಿಯಲ್ಲಿ ಬಾಯಿ ತೆರೆದು, ಯೇಸುವೆ ನೀನು ನನ್ನ ಕುರುಬನಾಗಿದೆ, ನನಗೋಸ್ಕರ ನನ್ನ ಪಾಪಕ್ಕೋಸ್ಕರ ರಕ್ತವನ್ನು ಚೆಲ್ಲಿ ಮರಣವನ್ನು ಜಯಿಸಿ ಅಂತ ದೇವರು ಎಂಬುದಾಗಿ ಅರಿಕೆ ಮಾಡದಿದ್ದರೆ ಈ ಸಂಜೆ ವೇಳೆಯಲ್ಲಿ ನೀವು ಅರಿಕೆ ಮಾಡ್ರಿ. ಆಗ ಆತನು ನಿಮ್ಮ ಕುರುಬನು, ರಕ್ಷಕನು, ಒಡೆಯನು ಆತನಾಗ್ತಾನೆ. ಇಲ್ಲಿ ಮೊದಲನೇದಾಗಿ ನೋಡುವಂತ ವಿಭಾಗ ದಿ ಸೀಕ್ರೆಟ್ ಆಫ್ ಹ್ಯಾಪಿ ಲೈಫ್. ನಿಮ್ಮ ಜೀವಿತ ಸಂತೋಷಕರವಾಗಿ ಬೇಕಿದ್ರೆ ಆತನು ಕುರುಬನಾಗಿರುವಾಗ ಆತನು ನಿಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನ ನೀಗಿಸೋಣ. ಅಲ್ಲಿ ಕೀರ್ತನೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪ್ರತಿಯೊಂದು ಅವಶ್ಯಕತೆಗಳು ಅಂದ್ರೆ ಯಹೋವನು ನನಗೆ ಕುರುಬನು ಕೊರತೆ ಪಡೆನು. ಅಂದ್ರೆ ಯಾವ ಕೊರತೆಯು ನನಗಿಲ್ಲ, ಕೊರತೆಗಳು ಬರುವುದಾದರೂ ನನ್ನ ಕರ್ತನು ಆ ಕೊರತೆಗಳನ್ನ ನೀಗಿಸುವಂತ ಕರ್ತನಾಗಿದ್ದಾನೆ. ಎರಡನೇ ಒಂದು ವಿಭಾಗ ದಿ ಸೀಕ್ರೆಟ್ ಆಫ್ ಹ್ಯಾಪಿ ಡೆತ್, ಎವ್ರಿ ಫಿಯರ್ ರಿಮೂವ್ಡ್. ಸಂತೋಷಕರವಾದ ಮರಣದ ರಹಸ್ಯ. ಮರಣ ಎನ್ನುವಾಗ ಪ್ರತಿ ಮನುಷ್ಯನು ಹೆದರ್ತಾನೆ. ಆ ಮರಣದ ಗಳಿಗೆಗಳು ಬರುವಾಗ ಆತನು ಹೆದರಿ ಹೋಗುವಂತಹ ಸಂದರ್ಭಗಳನ್ನ ನಾವು ನೋಡ್ತೇವೆ. ಆದರೆ ಮನುಷ್ಯನ ಜೀವಿತದಲ್ಲಿ ಪ್ರತಿಯೊಂದು ಭಯ ಅದು ತೆಗೆದುಹಾಕಲ್ಪಡ್ತದೆ. ಯಾಕಂದ್ರೆ ದೇವರು ನಮ್ಮ ಜೊತೆ ಇರುವಾಗ ನಾವಿಗೆ ಬರುವಂತ ಯಾವ ಭಯವಾಗಲಿ, ಯಾವ ಸಂಗತಿಯಾಗಲಿ ನಮ್ಮನ್ನ ಭಯ ಪಡಿಸಲಾರದು. ಯಾಕಂದ್ರೆ ವಿಶ್ವಾಸಿಗಳನ್ನ ಅಲುಗಾಡಿಸ್ಲಿಕ್ಕೆ, ಅಧೈರ್ಯಗೊಳಿಸ್ಲಿಕ್ಕೆ ಸೈತಾನನು ಇರಿಸಿಕೊಂಡಿರುವಂತ ಒಂದು ಸಾಧನೆ ಯಾವುದು ಅಂದ್ರೆ ಅದು ಭಯ.
ಅದಕ್ಕಾಗಿ ಕೀರ್ತನೆಗಾರನು ಬರೀತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರೋದ್ರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹೌದು ನನ್ನ ಪ್ರಿಯರೇ, ನಾವು ಎಂಥ ಮರಣದ ಒಂದು ಇದರಲ್ಲಿ ದಾಟಿ ಹೋದರು ಕರ್ತನು ನಮ್ಮ ಜೊತೆ ಇದ್ದು ನಮ್ಮನ್ನ ನಡೆಸುವಂತ ದೇವರು ಆತನಾಗಿದ್ದಾನೆ. ಶಾಡೋಸ್ ಆಫ್ ದಿ ಡೆತ್ ಆಫ್ ವ್ಯಾಲಿನ್, ನಾವು ಮರಣದ ಆ ಒಂದು ಇದನ್ನ ದಾಟುವಂತ ಸಂದರ್ಭದಲ್ಲೂ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನ ನಡೆಸ್ತಾ. ಮೂರನೇದಾದಂತ ಒಂದು ವಿಭಾಗ ದಿ ಸೀಕ್ರೆಟ್ ಆಫ್ ಹ್ಯಾಪಿ ಇಟರ್ನಿಟಿ, ನಿತ್ಯ ಜೀವದ ಒಂದು ರಹಸ್ಯ. ಎವ್ರಿ ಡಿಸೈರ್ ವಿಲ್ ಫುಲ್ಫಿಲ್, ಸಂತೋಷಕರವಾದ ನಿತ್ಯತ್ವದ ರಹಸ್ಯ ಏನು ಅಂದ್ರೆ ಪ್ರತಿಯೊಂದು ಬಯಕೆಯು ನೆರವೇರ್ತದೆ. ಪ್ರತಿಯೊಂದು ಬಯಕೆ ನಿಶ್ಚಯವಾಗಿ ನಿನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸು. ನನ್ನ ಪ್ರಿಯರೇ, ಈ ಜೀವಿತದ ಅಂತ್ಯದ ಕಾಲದ ಹೊರಗೂ ಮಾತ್ರವಲ್ಲ, ನಿತ್ಯ ನಿತ್ಯಕ್ಕೂ ನಾವು ಕರ್ತನ ಜೊತೆ ಇರುವಾಗ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಯಾವ ಅಸಂತೋಷ ಇಲ್ಲ, ಯಾವ ರೋಗ ಇಲ್ಲ, ರುಜಿನೆಗಳಿಲ್ಲ, ಅಯ್ಯೋ ಅನ್ನುವಂತ ಸಂಗತಿ ಇಲ್ಲ. ನಿತ್ಯಕ್ಕೂ ಆತನ ಮುಖ ದರ್ಶನ ಮಾಡುತ್ತಾ ಸಂತೋಷ ಪಡುವಂತ ಭಾಗ್ಯ ನಮಗಿದೆ. ನಾನು ಸದಾ ಕಾಲವು ಯಹೋವನ ಮಂದಿರದಲ್ಲಿ ವಾಸ, ನಾವು ಆತನ ಜೊತೆ ಇರುವಂತಹ ಒಂದು ಭಾಗ್ಯ ನಮಗಿದೆ. ಮೂರು ಸಂಗತಿಗಳು, ದಿ ಸೀಕ್ರೆಟ್ ಆಫ್ ಹ್ಯಾಪಿ ಲೈಫ್, ದಿ ಸೀಕ್ರೆಟ್ ಆಫ್ ಹ್ಯಾಪಿ ಡೆತ್, ದಿ ಸೀಕ್ರೆಟ್ ಆಫ್ ಹ್ಯಾಪಿ ಎಟರ್ನಿಟಿ. ಮೂರು ಸಂಗತಿಗಳನ್ನ ಮೂರು ರೀತಿಯಲ್ಲಿ ನಾವು ವಿಂಗಡಿಸಿದ್ದೇವೆ. ಈಗ ಈ ಕೀರ್ತನೆಯನ್ನ ಸ್ವಲ್ಪ ವಿವರವಾಗಿ ನಾವು ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಹೋಗೋಣ. ಮೊದಲನೇದಾಗಿ ನಾವಿಲ್ಲಿ ವಾಕ್ಯಭಾಗವನ್ನು ನೋಡುವಾಗ ಯಹೋವನು ನನಗೆ ಕುರುಬನು ಕೊರತೆ ಪಡೆನು. ಮೊದಲೇ ಒಂದು ಸಂಗತಿ ನಾವು ಗಮನಿಸುವಂಥದ್ದು, ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಒದಗಿಸ್ತಾನೆ. ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಒದಗಿಸ್ತಾನೆ. ಫಿಲಿಪ್ಪಿ 4:19 ನಾವು ಹೀಗೆ ನೋಡ್ತೇವೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ದೇವರು ನಮ್ಮ ಜೀವಿತದ ಪ್ರತಿಯೊಂದು ಅಗತ್ಯಗಳನ್ನ ಆತ ನೀಗಿಸ್ತಾನೆ. ಹೇಗೆ ನೀಗಿಸ್ತಾನೆ ಅಂತ ವಾಚನ ಹೇಳ್ತದೆ ಅಂದ್ರೆ, ತನ್ನ ಪ್ರಭಾವದ ಐಶ್ವರ್ಯ, ಆತನ ಪ್ರಭಾವ ನಾವು ಅದನ್ನ ವರ್ಣಿಸ್ಲಿಕ್ಕೆ ವಿವರಿಸ್ಲಿಕ್ಕೆ ಅಸಾಧ್ಯ. ಎಲ್ಲ ರೀತಿಯ ಭೌತಿಕವಾದ, ದೈಹಿಕವಾದ, ಶಾರೀರಿಕವಾದ, ಆತ್ಮೀಕವಾದಂತ ಎಲ್ಲ ಅವಶ್ಯಕತೆಗಳನ್ನ ದೇವರು ನೀಗಿಸುವಂತ ದೇವರಾಗಿದ್ದಾನೆ. ಯಾಕಂದ್ರೆ ಯೋಹಾನ ಸುವಾರ್ತೆ 11:11-15 ವಚನಗಳಲ್ಲಿ ಓದುವಾಗ, ನಾನೇ ಒಳ್ಳೆ ಕುರುಬನು, ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡ್ತಾನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಕೊಟ್ಟ ಮೇಲೆ ಸಮಸ್ತವನ್ನು ನಿಮಗೆ ದಯಪಾಲಿಸದೆ ಇರುವನೆ. ಒಂದು ಪ್ರಶ್ನೆ, ಯಾವುದನ್ನ ದೇವರು ನಿನಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ? ಎಲ್ಲವನ್ನ ಆತನು ಕೊಡ್ಲಿಕ್ಕೆ ಸಿದ್ಧನಿದ್ದಾನೆ, ಯಾಕಂದ್ರೆ ತನ್ನ ಮಗನನ್ನೇ ನಿನಗಾಗಿ ಕೊಟ್ಟಿದ್ದಾನೆ. ಆದರೆ ನೀನು ಆತನ ಮಗನಾಗಿ ಲೋಕದಲ್ಲಿ ಜೀವಿಸುವಾಗ, ಆತನನ್ನ ಹಿಂಬಾಲಿಸುವಾಗ, ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಾಗ ನಿನ್ನ ಎಲ್ಲಾ ಇಷ್ಟಾರ್ಥಗಳನ್ನ ದೇವರು ನೆರವೇರಿಸುವಂತ ದೇವರಾಗಿದ್ದಾನೆ. ಒಂದು ಸಣ್ಣ ಕಥೆ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಒಂದು ತಾಯಿ ಇದ್ದಳು, ಅವಳು ಬಡ ವಿಧವೆ, ಆಕೆಗೆ ಅನೇಕ ಮಕ್ಕಳು, ಅದರಲ್ಲೂ ಒಂದು ಮಗುವಿಗೆ ಕಾಯಿಲೆ. ರಾತ್ರಿ ಎಲ್ಲ ಆಕೆ ನಿದ್ದೆಗೆಟ್ಟು ಮಾರನೇ ದಿನಕ್ಕೆ ನೋಡುವಾಗ ಮನೆಯಲ್ಲಿ ಯಾವ ರೇಷನ್ ಇಲ್ಲ. ಅವಳು ಚಿಂತಿತಳಾಗಿ ಅಂಗಡಿಗೆ ಹೋಗ್ತಾಳೆ. ಅಂಗಡಿಯವನ ಬಳಿಯಲ್ಲಿ ವಿಧ ವಿಧವಾಗಿ ಬೇಡಿ ಅವನನ್ನು ಕೇಳ್ಕೊಡ್ತಾಳೆ, ನನಗೆ ಇಂತ ಇವುಗಳನ್ನ ಕೊಡಪ್ಪ. ಅವನು ಕೇಳ್ತಾನೆ, ನಿನ್ನ ಬಳಿ ಏನಿದೆ ಅಮ್ಮ, ಏನು ದುಡ್ಡು, ಎಷ್ಟು ದುಡ್ಡಿದೆ? ಅವಳು ಹೇಳ್ತಾಳೆ, ನನ್ನ ಬಳಿ ಒಂದು ಸಣ್ಣ ಚೀಟಿ ಬಿಟ್ಟು ನನಗೆ ಏನಿಲ್ಲಪ್ಪ, ಇಷ್ಟು ಚೀಟಿ ಬಿಟ್ಟರೆ ನನಗೆ ಏನು. ಅವನು ಇವಳನ್ನ ತಮಾಷೆ ಮಾಡ್ಬೇಕು, ಇವಳನ್ನ ಮೋಜು ಮಾಡ್ಬೇಕು ಅನ್ನೋಂತ ರೀತಿಯಲ್ಲಿ, ಆ ಚೀಟಿ ಕೊಡು, ನಾನು ಅದು ಎಷ್ಟು ತೂಕ್ತದೋ ಅಷ್ಟು ನಿನಗೆ ಬೇಕಾದ ವಸ್ತುಗಳನ್ನ ನಾನು ಕೊಡ್ತೇನೆ ಎಂಬುದಾಗಿ ತಕ್ಕಡಿ ಒಂದು ಭಾಗದಲ್ಲಿ ತೂಕ ಇಡುವಂತ ಬಟ್ಟಿನ ಭಾಗದಲ್ಲಿ ಇಟ್ಟು, ಪಕ್ಕದಲ್ಲಿ ಆಕೆ ಏನೇನು ಕೇಳಿದ್ರು ಅದನ್ನ ಒಂದೊಂದಾಗಿ ಇಡ್ತಾವ. ಒಂದು ವಸ್ತುವನ್ನು ಇಟ್ಟಾಗ ಅದು ಅಲುಗಾಡ್ಲಿಲ್ಲ, ಅವನಿಗೆ ಆಶ್ಚರ್ಯ ಆಯ್ತು. ಇನ್ನೊಂದು ವಸ್ತು ಇಟ್ಟ, ಇನ್ನೊಂದು ವಸ್ತು ಇಟ್ಟ, ಅವನಿಗೆ ಗಲಿಬಿಲಿ ಆಯ್ತು. ಇನ್ನು ಅವಳ ಎದುರಿಗೆ ಇನ್ನೇನು ಹೇಳಲಿಕ್ಕೆ ಅವಕಾಶ ಇಲ್ಲದೆ, ಆಯ್ತು ಇಷ್ಟು ಸಾಕು ತಗೊಂಡು ಹೋಗುವಂತೆ ಹೇಳಿ ಕಳಿಸಿಬಿಟ್ಟು ಅವನು ಆ ಚೀಟಿಯನ್ನ ತೆರೆದು ನೋಡು. ಆ ಚೀಟಿ ಏನ್ ಬರೆದಿತ್ತು ಅಂದ್ರೆ, ಪ್ರಿಯ ಕರ್ತನೆ, ಈ ಹೊತ್ತಿನ ಆಹಾರವನ್ನ ಇವತ್ತು ನನಗೆ ದಯಪಾಲಿಸು. ಆ ತಾಯಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಬೇಡುತ್ತಾ ಬರೆದಂತ ಒಂದು ಸಣ್ಣ ಚೀಟಿ ಅದು, ಈ ಹೊತ್ತಿನ ಆಹಾರವನ್ನ ಇವತ್ತು ನನಗೆ ದಯಪಾಲಿಸು. ಆ ಚೀಟಿಯನ್ನ ಆ ಕಡೆ ಇಟ್ಟು ಅವನು ತಕಡಿಯನ್ನ ನೋಡ್ತಾನೆ, ಅಲ್ಲಿನ ಒಂದು ಸ್ಪ್ರಿಂಗ್ನ ಒಂದು ತುಣುಕು ಅದು ಮುರಿದು ಹೋಗಿ ಅದು ಸ್ಟಕ್ ಆಗಿರ್ತದೆ. ಆನಂತರ ತೆಗೆದು ಸರಿಪಡಿಸ್ತಾನೆ. ಆದ್ರೆ ಆಕೆಗೆ ಅಗತ್ಯತೆ ಪೂರೈಕೆ ಆಗ್ತದೆ. ನನ್ನ ಪ್ರಿಯರೇ, ಇದು ಸಣ್ಣ ಉದಾಹರಣೆ ಆಗಿರ್ಬೋದು, ನೈಜ ಕಥೆಗಳು ಆಗಿರ್ಬೋದು, ನಮ್ಮ ಜೀವಿತದ ಒಂದು ಭಾಗದ ಸಂಗತಿಗಳು ಆಗಿರ್ಬೋದು. ಕರ್ತನು ನಮ್ಮ ಪ್ರತಿ ದಿನದ ಅಗತ್ಯಗಳನ್ನ ಪೂರೈಸ್ತಾನೆ. ಭಕ್ತನಾದ ದಾವಿದನು ತನ್ನ ಕೀರ್ತನೆ ಹೀಗೆ ಬರುತ್ತಾನೆ, ನಾನು ಬಾಲಕನಾಗಿದೆ ಈಗ ವೃದ್ಧನಾಗಿದೆ,
ನೀತಿವಂತನಾಗಲಿ ಅವನ ಸಂತಾನದವರಾಗಲಿ ಭಿಕ್ಷೆ ಬೇಡಿ ತಿನ್ನುವುದನ್ನು ನಾನು ನೋಡಲಿಲ್ಲ. ಅಂದ್ರೆ ನನ್ನ ದೇವರು ಒದಗಿಸುವಂತಹ ದೇವರಾಗಿದ್ದರು. ಇವರು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವುಕೊಡ್ರಿ, ಇವೆಲ್ಲವನ್ನ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ನಮ್ಮ ತಂದೆ ನಮಗೆ ಅನುಗ್ರಹಿಸಿ ಕೊಡುವಂತಹ ದೇವರಾಗಿದ್ದ. ನಾವು ಎರಡನೇ ವಚನಕ್ಕೆ ಬರುವಾಗ ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ, ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ. ಆ ದೇವರು ವಿಶ್ರಾಂತಿಯನ್ನ ಮತ್ತು ಚೈತನ್ಯವನ್ನ ಕೊಡುವಂತ ದೇವರಾಗಿದ್ದಾನೆ. ಎರಡನೇ ಒಂದು ಸತ್ಯಾಂಶ ನಾವು ಕಲಿಯುವಂಥದ್ದು, ಮೊದಲು ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ತಾನೆ, ಎರಡನೇ ಸಂಗತಿ ದೇವರು ವಿಶ್ರಾಂತಿಯನ್ನ ಚೈತನ್ಯವನ್ನ ಕೊಡ್ತಾನೆ. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನ ತಂಗಿಸ್ತಾನೆ. ಎಲ್ಲಿ ತಂಗಿಸ್ತಾನೆ, ಎಲ್ಲಿ ನಮ್ಮನ್ನ ಇರಿಸ್ತಾನೆ ಅಂದ್ರೆ ಸಮೃದ್ಧವಾದ ಆಹಾರ ಇರುವಂತ ಸ್ಥಳದಲ್ಲಿ ಆತನು ನಮ್ಮನ್ನ ಇರಿಸುವಂತ ದೇವರಾಗಿದ್ದಾನೆ. ನನ್ನ ಪ್ರಿಯರೇ, ನಮಗೆ ಸಮೃದ್ಧವಾದ ಆಹಾರ, ಆತ್ಮಿಕ ಆಹಾರ ಯಾವುದಂದ್ರೆ ದೇವರ ವಾಕ್ಯವೇ. ದೇವರ ವಾಕ್ಯದಲ್ಲಿ ಯಾರು ಆನಂದ ಪಡ್ತಾನೆ, ಅವನು ಹೇಗಿದ್ದಾನೆ ಎಂಬುದಾಗಿ ಕೀರ್ತನೆಗಾರನು ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಆತನು ಬರೀತಾನೆ. ಆತನು ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರು. ಯಾರು ಧರ್ಮಶಾಸ್ತ್ರನ ಅಗಲಿರುಳು ಧ್ಯಾನಿಸ್ತಾನೋ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದೇವರು ಅವನ ಎಲ್ಲ ಅಗತ್ಯಗಳನ್ನ ಪೂರೈಸ್ತಾನೆ ಎಂಬಂತಹ ಸತ್ಯವನ್ನ ನಾವು ನೋಡುವಂತವರು ಆಗಿದ್ದೇವೆ. ನಾವಿಲ್ಲಿ ಆಹಾರವನ್ನ ಕುರಿತಾಗಿ ಅಭ್ಯಾಸ ಮಾಡುವಾಗ ಇಸ್ರಾಯೇಲರ ಚರಿತ್ರೆಯಲ್ಲಿ ಒಂದು ಘಟನೆ ನಡೀತದೆ. ಏನಾಗ್ತದೆ, ಇಸ್ರಾಯೇಲರು ದಾರಿ ನಡೆದು ಹೋಗುವಾಗ ಅವರು ಮನ್ನವನ್ನ ದೇವರು ಆಕಾಶದಿಂದ ದೇವದೂತರ ಆಹಾರವನ್ನು ಕೊಟ್ಟ ಅವರಿಗೆ ಅದು ಸ್ವಲ್ಪ ಕಾಲ ತಿಂದ ಮೇಲೆ ಅದು ಅವರಿಗೆ ಬೇಸರಿಕೆ ಆಯ್ತು. ಅವರು ಮಾಂಸವನ್ನ ಕೇಳ್ತಾರೆ. ಮಾಂಸವನ್ನ ಕೇಳಿದಾಗ ಮೋಶೆಗೆ ಬಹಳ ಕಷ್ಟವಾಗ್ತದೆ, ದುಃಖವಾಗ್ತದೆ. ಅವನ ದೇವರ ಬಳಿ ಹೋಗಿ ವಿಜ್ಞಾಪಿಸ್ತಾನೆ. ದೇವರು ಅವನಿಗೆ ಹೇಳುವಂತ ಮಾತೇನು ಅಂದ್ರೆ, ನೀನು ಅವರಿಗೆ ಮಾಂಸವನ್ನ ಕೊಡ್ತಿ, ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ಐದು ದಿನ ಅಲ್ಲ, ಹತ್ತು ದಿನ ಅಲ್ಲ, ಇಪ್ಪತ್ತು ದಿನ ಅಲ್ಲ, ಮೂವತ್ತು ಬರಾಬರಿ ಒಂದು ತಿಂಗಳು ಅವರಿಗೆ ಸಾಕಾಗುವಷ್ಟು, ಅವರು ಮೂಗಿಗೆ ವಾಸನೆ ಬಂದು ಅದು ವಾಕರಿಕೆ ಆಗುವಷ್ಟು ಮಟ್ಟಿಗೆ ನೀನು ಅವರಿಗೆ ಆಹಾರ ಕೊಡ್ತೀವಿ. ಮೋಶೆಗೆ ಗಾಬರಿ ಆಗ್ಬಿಡ್ತದೆ. ಇಷ್ಟು ಲಕ್ಷ ಜನ, ಆರು, ಅವನು ಹೇಳ್ತಾನೆ 6 ಲಕ್ಷ ಕಾಳುಗಳಿದ್ದಾರೆ, ಇನ್ನು ಉಳಿದವರೆಲ್ಲ ಲೆಕ್ಕ ಹಾಕಿದ್ರೆ ಒಂದು 20 ಲಕ್ಷ. ಇಷ್ಟು ಜನರಿಗೆ ಎಷ್ಟು ಕೆಜಿ, ಎಷ್ಟು ಲಕ್ಷ ಕೆಜಿ ಮಾಂಸವನ್ನು ಕೊಡಬೇಕು? ನಮ್ಮಲ್ಲಿರುವ ಎಲ್ಲ ದನ ಕರುಗಳು ಮತ್ತು ಸಮುದ್ರದಲ್ಲಿರುವ ಎಲ್ಲ ಮೀನುಗಳನ್ನ ಕೊಟ್ಟರು ಅದನ್ನು ಪೂರೈಸಲಿಕ್ಕೆ ಆಗುದಿಲ್ಲ ಎನ್ನುವಾಗ ದೇವರು ಒಂದು ಮಾತು ಅವನಿಗೆ ಹೇಳ್ತಾನೆ. ಅರಣ್ಯಕಾಂಡದಲ್ಲಿ ನಾವು ಅದನ್ನ ನೋಡ್ತೇವೆ. ಯೆಹೋವನ ಕೈ ಮೋಟುಗೈಯೋ, 11ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ 11ನೇ ಅಧ್ಯಾಯ 23ನೇ ವಚನದಲ್ಲಿ ದೇವರು ಅವನಿಗೆ ಹೇಳುವಂತ ಮಾತು ಮೋಶೆಗೆ, ಮೋಶೆ ಏನು ತಿಳ್ಕೊಂಡೆ, ದೇವರ ಕೈ ಮೋಟುಗೈಯೋ, ಅಷ್ಟು ಜನರಿಗೂ ನಾನು ಮಾಂಸವನ್ನ ಕೊಡ್ತೇನೆ. ಲಾವಕ್ಕಿಗಳನ್ನ ದೇವರು ಒದಗಿಸಿದ. ನನ್ನ ಪ್ರಿಯರೇ, ದೇವರು ನಮಗೆ ಒದಗಿಸುವಂತ ಯಾವುದು, ಹಸಿರು ಗಾವಲುಗಳಲ್ಲಿ ನಮಗೆ ಬೇಕು ಬೇಕಾದನ್ನ ಆಹಾರವನ್ನ ಒದಗಿಸುವಂತ ದೇವರಾಗಿದ್ದಾನೆ. ಎರಡನೇದಾಗಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಆತನು ನಮ್ಮನ್ನ ನಡೆಸ್ತಾನೆ. ಇಲ್ಲಿ ನಹಾಲ್ ಅನ್ನುವಂತ ಪದ ಪ್ರಯೋಗವಾಗಿದೆ. ಇಬ್ರಿಯ ಪದ ರೆಸ್ಟಿಂಗ್ ಪ್ಲೇಸ್ ಬೈ ದಿ ಸೈಡ್ ಆಫ್ ದಿ ಸಫಿಷಿಯಂಟ್ ವಾಟರ್. ರೆಸ್ಟಿಂಗ್ ಪ್ಲೇಸ್ ಬೈ ದಿ ಸೈಡ್ ಆಫ್ ಸಫಿಷಿಯಂಟ್ ವಾಟರ್, ಸಮೃದ್ಧವಾದ ನೀರುಗಳ ಬಳಿ. ನನ್ನ ಪ್ರಿಯರೇ, ಇಸ್ರಾಯೇಲ್ ನಡೆದು ಹೋದ ದಾರಿ ಯಾವುದು? ಅರಣ್ಯ ಮಾರ್ಗ, ಕಾಡು, ಮರಳುಗಾಡು. ನನ್ನ ಪ್ರಿಯರೇ, ದೇವರು ಅವರಿಗೆ ನೀರನ್ನು ಕೊಟ್ಟ. ಹೇಗೆ ಕೊಟ್ಟ? ಬಂಡೆಯ ಮೂಲಕ. ಆ ಬಂಡೆ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅವರ ಮುಂದೆ ನಡೆದು ಹೋದ ಬಂಡೆ ಯಾರು ಅಂದ್ರೆ ಕ್ರಿಸ್ತನೇ. ನನ್ನ ಪ್ರಿಯರೇ, ನನ್ನ ದೇವರು ನಿನ್ನ ಎಲ್ಲ ಬಾಯಾರಿಕೆಗಳನ್ನ ಆತನು ಪರಿಹರಿಸುವಂತ ದೇವರಾಗಿದ್ದಾನೆ. ನೀ ಬಾಯಾರಿದ ಸಕಲ ಜನರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂತದ್ದಾಗಿದೆ. ಮನುಷ್ಯನ ದೈಹಿಕವಾದ, ಆತ್ಮಿಕವಾದ ಎಲ್ಲ ಬಳಲುಕೆ ಇವುಗಳನ್ನ ದೇವರು ನೀಗಿಸುವಂತ ದೇವರಾಗಿದ್ದಾನೆ. ಎಲೈ, ಕಷ್ಟಪಡುವವರೇ, ಹೊರಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ನಾವಿಲ್ಲಿ ಎರಡು ಸಂಗತಿ, ವಿಶ್ರಾಂತಿ ಮಾತ್ರವಲ್ಲ, ಚೈತನ್ಯವನ್ನ ಕೊಡ್ತಾನೆ. ನಮ್ಮ ದೇವರು ನಮ್ಮನ್ನ ಚೈತನ್ಯ ಕೊಡಿಸುವಂತ, ಹೊಸ ಬಲವನ್ನ ಕೊಡುವಂತ ದೇವರಾಗಿದ್ದಾನೆ. ಯಶಾಯನ ಪ್ರವಾದನ ಗ್ರಂಥ 40:29-31 ಓದ್ರಿ. ಆತನು ನಿರ್ಬಲರಿಗೆ ಬಹುಬಲವನ್ನ ಅನುಗ್ರಹಿಸಿ ಕೊಡ್ತಾನೆ. ಆತನು ಯುವಕರು ಸೊರಗಿ ಮುಗ್ಗರಿಸರು, ಯವನಸ್ಥರು ಬಳಲಿ ಹೋಗುವರು, ಯಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಓಡಿ ದಣಿಯರು ನಡೆದು ಬಳಲರು ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನ್ನ ಪ್ರಿಯರೇ, ದೇವರು ನಮ್ಮನ್ನ ಚೈತನ್ಯಗೊಳಿಸುವಂತ ದೇವರಾಗಿದ್ದಾನೆ. ನಾವು ಅನೇಕ ವೇಳೆ ದುಃಖದಲ್ಲಿ, ಇಕ್ಕಟ್ಟಿನಲ್ಲಿ ಕುಗ್ಗಿ ಹೋದಾಗ ದೇವರು ನಮ್ಮನ್ನ ಚೈತನ್ಯಗೊಳಿಸಿ, ಮಗನೇ ಮಗಳೇ, ನಿನ್ನ ಜೊತೆ ನಾನಿದ್ದೇನೆ, ನೀನು ಮುನ್ನಡೆ ಎಂಬಂತ ಆ ಚೈತನ್ಯವನ್ನು ಕೊಡುವಂತ
ದೇವರಾಗಿದ್ದಾನೆ. ನಾವು ಅನೇಕ ಸಂಗತಿಗಳಲ್ಲಿ ಆತ್ಮಿಕ ರೀತಿಯಲ್ಲಿ ದೈಹಿಕ ರೀತಿಯಲ್ಲಿ ನಾವು ಬಳಲಿ ಹೋಗ್ತೇವೆ. ಈ ದುಃಖಗಳಲ್ಲೆಲ್ಲ ಬಳಲಿ ಹೋದಾಗ ದೇವರು ನಮ್ಮ ಸಮೀಪ ನಿಂತು ಆತನು ಸಂತೈಸುವ ದೇವರಾಗಿ ನಮ್ಮನ್ನ ಚೈತನ್ಯಗೊಳಿಸುವಂತ ದೇವರಾಗಿ ನಮ್ಮನ್ನ ನಡೆಸ್ತಾನೆ. ಮೂರನೇ ಒಂದು ಭಾಗ ನಾವು ಓದುವಂತದ್ದು ಈ ಕೀರ್ತನೆಗಳಲ್ಲಿ ದೇವರು ಮಾರ್ಗ ತೋರಿಸ್ತಾನೆ. ನೀತಿಯ 23ನೇ ಕೀರ್ತನೆ 3ನೇ ವಚನ ನಾವು ಹೀಗೆ ಓದ್ತೇವೆ, ನೀತಿಯ ಮಾರ್ಗದಲ್ಲಿ ಆತನು ನನ್ನನ್ನ ನಡೆಸ್ತಾನೆ, ತನ್ನ ಹೆಸರಿಗೆ ತಕ್ಕಂತೆ, ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸ್ತಾನೆ. ಈ ಲೋಕ ನೈತಿಕ ಗೊಂದಲಗಳ ಒಂದು ಲೋಕದಲ್ಲಿ ನಾವಿದ್ದೇವೆ. ಯಾವ ಮಾರ್ಗವನ್ನು ಅನುಸರಿಸಬೇಕು, ಅನೇಕ ವೇಳೆ ವಿಶ್ವಾಸಿಗಳಿಗೂ ಸಹ ಗಲಿಬಿಲಿ ಆಗುವಂತ ಸನ್ನಿವೇಶಗಳು. ಅವರು ಅಷ್ಟು ಚೆನ್ನಾಗಿ ಬದುಕ್ತಾರೆ, ಅವರು ಇಷ್ಟು ಚೆನ್ನಾಗಿದ್ದಾರೆ, ನಮಗೆ ಯಾಕೆ ಈ ಕಷ್ಟ, ಅನೇಕರು ಪ್ರಶ್ನಿಸುವಂತಹ ಸಂದರ್ಭಗಳು ನಮಗಿದೆ. ನೈತಿಕ ಗೊಂದಲಗಳಲ್ಲಿ, ಗೊಂದಲದ ಪ್ರಪಂಚದಲ್ಲಿ ನಾವು ಜೀವಿಸ್ತಿದ್ದೇವೆ. ಈ ಮಾರ್ಗ ಅನೇಕ ವೇಳೆ ಯೇಸುಸ್ವಾಮಿಯನ್ನು ಕಂಡುಕೊಳ್ಳದವರಿಗೆ ಅವರಿಗೆ ನೀತಿಯ ಮಾರ್ಗ, ರಕ್ಷಣೆಯ ಮಾರ್ಗ, ಆ ಜೀವದ ಮಾರ್ಗ ಅವರಿಗೆ ಗೊತ್ತಿಲ್ಲದೆ ಗೊಂದಲದಲ್ಲಿದ್ದಾರೆ. ಯಾವುದು ಸತ್ಯ ಮಾರ್ಗ ಎಂಬುದನ್ನ ಗೊಂದಲದಲ್ಲಿದ್ದಾರೆ. ಯೇಸುಸ್ವಾಮಿ ಲೋಕದಲ್ಲಿ ಇರುವಾಗ ಹೇಳಿದ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಆತನ ಬಳಿಗೆ ಬರುವಂತವರಿಗೆ ಆತನು ಮಾರ್ಗ ತೋರಿಸುವಂತ ದೇವರಾಗಿದ್ದಾನೆ. ಮಾರ್ಗ ಅನ್ನುವಂಥದ್ದು ಇಬ್ರಿಯ ಪದದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಶುಭ ಎಂಬುದಾಗಿ, ರೆಸ್ಟೋರಿಂಗ್ ಅಂಡ್ ಟರ್ನಿಂಗ್ ಅವೇ ಫ್ರಮ್ ರಾಂಗ್ ಪಾತ್, ತಪ್ಪಾದ ಹಾದಿಯಿಂದ ನಮ್ಮನ್ನ ಬದಲಿಸಿ ಸರಿಯಾದ ದಾರಿಯಲ್ಲಿ ನಡೆಸುವಂಥದ್ದು. ನಡೆದು ನಡೆದು ಸವಿದಿರುವಂತ ಒಂದು ನೆಲ, ಒಂದು ವೇಳೆ ಹುಲ್ಲುಗಳಿದ್ದರೂ ನಾವು ನಡೀತಾ ನಡೀತಾ ಹೋದಾಗ ಅಲ್ಲಿ ಮಾರ್ಗ ಕಾಣಿಸ್ತದೆ. ಅದೇ ರೀತಿಯಲ್ಲಿ ದೇವರು ನೀಟಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಕೀರ್ತನೆ 119:9 ನಾವು ಹೀಗೆ ಹೇಳ್ತೇವೆ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಡುವುದು ಯಾವುದರಿಂದ, ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ಕೀರ್ತನೆಗಾರನು ಇದೇ 119:105 ವಚನದಲ್ಲಿ ಹೀಗೆ ಬರೀತಾನೆ, ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪ, ಮಾರ್ಗಕ್ಕೆ ಬೆಳಕು. ಮಾರ್ಗ ತೋರಿಸ್ತದೆ, ನಮ್ಮನ್ನ ನಡೆಸ್ತದೆ. ನಾವು ದೇವರ ಸತ್ಯ ವಾಕ್ಯವನ್ನು ಓದುವಾಗ, ನಾವು ಪ್ರಾರ್ಥನೆ ಮಾಡುವಾಗ ಆತನ ಕೂಡ ಮಾತಾಡ್ತೇವೆ, ಆತನು ನಮ್ಮ ಕೂಡ ವಾಕ್ಯದ ಮೂಲಕವಾಗಿ ಮಾತಾಡ್ತಾನೆ, ಮಗನೇ ಈ ಮಾರ್ಗದಲ್ಲಿ ನಡೆ, ಈ ಮಾರ್ಗದಲ್ಲಿ ಹೋಗಬೇಡ, ಅದು ನಿನಗೆ ಸೂಕ್ತವಾದದ್ದಲ್ಲ, ಅದರಿಂದ ನಿನಗೆ ಅಪಾಯ ಇದೆ, ತೊಂದರೆ ಇದೆ. ದೇವರು ನಮಗೆ ವಾಕ್ಯದ ಮೂಲಕವಾಗಿ ಮಾರ್ಗ ತೋರಿಸುವಂತ ದೇವರಾಗಿದ್ದ. 4ನೇ ಒಂದು ಸಂಗತಿ ನಾವು ನೋಡುವಂಥದ್ದು, ದೇವರು ಸಂರಕ್ಷಣೆ ಮಾಡುತ್ತಾನೆ. ದೇವರು ಸಂರಕ್ಷಣೆ ಮಾಡುತ್ತಾನೆ, ಸಂರಕ್ಷಿಸುವಂತ ದೇವರು. 23:4 ವಚನ ನಮ್ಮೆಲ್ಲರಿಗೂ ಬಹಳ ಆಧರಣೆ ಕೊಡುವಂತ ವಚನ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆಯೇ ಎಂಬಂತ ಸತ್ಯವಾಕ್ಯವನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಈ 23ನೇ ಕೀರ್ತನೆಯಲ್ಲಿ ನೋಡ್ತೇವೆ. ಬೆಟ್ಟ ಗುಡ್ಡ ಕಣಿವೆ ಕತ್ತಲು ಬೆಳಕು ಮನುಷ್ಯನ ಜೀವಿತದ ಅನುಭವವಾಗಿದೆ. ಈ ಲೋಕವನ್ನು ನೋಡುವಾಗ ಇದನ್ನ ದೇವರ ವಾಕ್ಯ ಕತ್ತಲೆಯ ಲೋಕ ಎಂಬುದಾಗಿ ಅದು ತಿಳಿಸಲ್ಪಟ್ಟಿದೆ. ಮಾರ್ಗ ಕಾಣದೆ ಇರುವಂತ ಈ ಒಂದು ಲೋಕದಲ್ಲಿ ನಾವಿದ್ದೇವೆ. ಶಾಡೋಸ್ ಆಫ್ ಡೆತ್ ಅನ್ನುವಂತ ಈ ಒಂದು ಕಾರ್ಗತ್ತಲಿನ ಕಣಿವೆ, ಅನೇಕ ವೇಳೆ ನಮ್ಮ ಜೀವಿತದಲ್ಲಿ ಯಾವ ದಾರಿಯೂ ಕಾಣಿಸದ ಆ ಒಂದು ಸ್ಥಿತಿಗೆ ನಾವು ದಾಟಿ ಹೋಗ್ತೇವೆ. ನಾವು ಇಂತಹ ಸ್ಥಿತಿಯಲ್ಲಿರುವಾಗ, ಅಜ್ಞಾತ ಅಪಾಯಗಳಿಂದ ಕೂಡಿರುವಂತಹ ಸ್ಥಿತಿಗಳಲ್ಲಿ ನಾವಿರುವಾಗ ದೇವರ ವಾಕ್ಯ ನಮ್ಮನ್ನ ಸಂತೈಸ್ತದೆ. ಕಾರ್ಗತ್ತಲಿನ ಕಣಿವೆಯಲ್ಲಿ, ಕಾರ್ಗತ್ ಬರೀ ಕಣಿವೆ ಅಲ್ಲ, ಕಣಿವೆ ಎನ್ನುವಾಗಲೇ ಕೊರಕಲಾದ ಬಹಳ ಭಯಂಕರವಾದ ಅಪಾಯದ ಸ್ಥಳಗಳು ಇರುವಂತದ್ದು. ಕಾಲು ಹಾಕಿದ್ರೆ ಎಲ್ಲಿ ಜಾರ್ತೇವೆ. ಭಕ್ತನಾದ ದಾವಿದರು ಅದನ್ನೇ ಹೇಳ್ತಾನೆ ಕೀರ್ತನೆಯಲ್ಲಿ, ಯಾಕಂದ್ರೆ ಅವನು ಇಂತಹ ಅನೇಕ ಕಣಿವೆಗಳ ಮಾರ್ಗದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಅಳಿದಾಡದಂತ ಒಂದು ಅನುಭವ. ಈ ಕೀರ್ತನೆಯನ್ನು ಬರೆಯುವಾಗ ಅವನ ಅನೇಕ ಅನುಭವಗಳ ನಡುವೆ ದಾಟಿ ಹೋಗಿ ಈ ಕೀರ್ತನೆಯನ್ನು ಬರೆದಿದ್ದಾನೆ. ಅದುಲಾಮ್ ಗವಿಯಲ್ಲಿ ಆತನು ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಕಾರ್ಗತ್ತಲೆ, ಕತ್ತಲೆಗೂ ಕಾರ್ಗತ್ತಲೆಗೂ ಬಹಳ ವ್ಯತ್ಯಾಸ ಇದೆ. ಕಾರ್ಗತ್ತಲೆ ಅಂದ್ರೆ ನಿಮಗೆ ಏನು ಕಾಣಿಸೋದಿಲ್ಲ, ಎಲ್ಲಿ ಯಾವ ಮಾರ್ಗ ಅನ್ನೋದೇ ಗೊತ್ತಾಗೋದಿಲ್ಲ, ಕಾರ್ಗತ್ತಲಿನ ಕಣಿವೆ. ಅದಕ್ಕಾಗಿ ಭಕ್ತನಾದ ದಾವಿದನು ಹೀಗೆ ಬರೀತಾನೆ, ನನ್ನ ಕಾಲು ಜಾರಿತು ಎಂದಾಗಲೇ ನಿನ್ನ ಹಸ್ತ ನನಗೆ ಆಧಾರವಾಯಿತು. ನಿನ್ನ ಸಂತೈಸುವಿಕೆಯಿಂದ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗಲೇ ನಿನ್ನ ಸಂತೈಸುವಿಕೆಯಿಂದ ನನಗೆ ಆಧರಣೆ ಉಂಟಾಗ್ತದೆ ಎಂಬಂತ ಸತ್ಯವಾಕ್ಯವನ್ನ ಅವನು ಬರೆದಿದ್ದಾನೆ. ನನ್ನ ಪ್ರಿಯರೇ, ಈ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನಮ್ಮನ್ನ ಧೈರ್ಯಪಡಿಸುವಂತದ್ದು ಯಾವುದು, ಎರಡು ಸಂಗತಿಗಳನ್ನ ಅಲ್ಲಿ ಬರೀತಾನೆ. ನಾವು ಅನೇಕ ವೇಳೆ ಈ ಕುರುಬರ ಕುರಿತಾಗಿ ನೋಡುವಾಗ ದೊಣ್ಣೆ ಎನ್ನುವಾಗ ಅಷ್ಟಕ್ಕೆ ನಾವು ತಿಳ್ಕೊಳ್ತೇವೆ. ಆದ್ರೆ ಆತನ ಬಳಿಯಲ್ಲಿ ಎರಡು ವಿಧದ ದೊಣ್ಣೆಗಳಿದೆ, ಎರಡು ರೀತಿಯ ಕೋಲುಗಳಿದೆ. ಅದನ್ನ ದೊಣ್ಣೆ ಮತ್ತು ಕೋಲು ಎಂಬುದಾಗಿ ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೊಣ್ಣೆ ಎನ್ನುವಾಗ ರಾ, ಇದನ್ನ ಇಬ್ರಿಯ ಶಬೆಟ್ ಅನ್ನುವಂತಹ ಪದ ಅಲ್ಲಿ ಬರೆಯಲ್ಪಟ್ಟಿದೆ. ಅದು ಸ್ಕೆಪ್ಟರ್ ಆರ್ ಬ್ಯಾನರ್ ಅನ್ನುವಂತ ಅರ್ಥವನ್ನ ಕೊಡುತ್ತದೆ. ಇಲ್ಲಿ ನಾವು ನೋಡುವಾಗ ಈ ರಾಡ್ ಅದು ಪ್ರೊಟೆಕ್ಟ್ ಫ್ರಮ್ ಎನಿಮಿ, ಅಂದ್ರೆ ಈ
ದೊಣ್ಣೆ ಎನ್ನುವಂಥದ್ದು ದಪ್ಪದಾದ ಉದ್ದವಾದಂತ ಬಾಗಿರುವಂತ ಒಂದು ಉದ್ದವಾದ ಕಾಟೆ. ಅದನ್ನು ಏನಕ್ಕೆ ಉಪಯೋಗಿಸ್ತಾನೆ ಕುರುಬ ಎಂಬುದಾಗಿ ಹೇಳುವಾಗ, ಯಾವುದಾದರೂ ದುಷ್ಟ ಮೃಗಗಳು ಬರುವಾಗ, ಆ ವೈರಿಗಳು ಆ ಕುರಿಗಳ ನಡುವೆ ಬರುವಾಗ ಅದನ್ನು ಒಳೆದು ಓಡಿಸ್ಲಿಕ್ಕಾಗಿ ಆ ದೊಣ್ಣೆಯನ್ನ ಉಪಯೋಗಿಸ್ತಾನೆ. ಎರಡನೇದಾಗಿ ಆ ಕೋಲನ್ನ ಯಾತಕ್ಕಾಗಿ ಆ ದೊಣ್ಣೆಯನ್ನು ಉಪಯೋಗಿಸ್ತಾನೆ, ಉದ್ದವಾದ ಕೋಲು. ಕೆಲವು ಸಂದರ್ಭ ಕುರಿಗಳು ಹಸರನ್ನು ನೋಡಿ ಪಕ್ಕಕ್ಕೆ, ಹುಲ್ಲನ್ನು ನೋಡಿ ಪಕ್ಕಕ್ಕೆ ಮಂದೆಯನ್ನ ಬಿಟ್ಟು ಹೋಗಬಹುದು. ಅಂತಹ ಸಂದರ್ಭದಲ್ಲಿ ಮಂದೆಗೆ ಸೇರಿಸ್ಲಿಕ್ಕಾಗಿ ಆ ಕೋಲಿನಿಂದ ಅದನ್ನು ಎಳೆದು ಮಂದೆಗೆ ಸೇರಿಸ್ತಾನೆ. ನಾವು ನೀವು ಹಾಗೆ ಅನೇಕ ವೇಳೆ ಲೋಕದ ಸಂಗತಿಗಳನ್ನು ನೋಡಿ ದೂರಕ್ಕೆ ಹೋಗುವಾಗ ಆತನ ದೊಣ್ಣೆ ನಮ್ಮನ್ನು ಎಳೆದು ನಮ್ಮ ಈ ಕ್ರಿಸ್ತೀಯ ವಿಶ್ವಾಸಿಗಳ ಗುಂಪಿಗೆ ಮತ್ತೆ ನಮ್ಮನ್ನ ಸೇರಿಸ್ತದೆ. ಆ ರೀತಿ ಸೇರಿಸುವಂತ ದೇವರು. ಮತ್ತು ಬ್ಯಾನರ್ ಅನ್ನುವಂತ ಅರ್ಥ, ಧ್ವಜ ಎಂಬಂತ ಅರ್ಥವನ್ನು ಕೊಡುತ್ತದೆ. ಪರಮಗೀತದಲ್ಲಿ ನಾವು ಹೀಗೆ ಓದ್ತೇವೆ, ಎರಡನೇದೇ ನಾಲ್ಕನೇ ವಚನದಲ್ಲಿ, ನನ್ನ ಮೇಲೆ ನೀನು ಹೆತ್ತಿದ ಧ್ವಜವು ಪ್ರೀತಿಯೇ. ನನ್ನ ಪ್ರಿಯರಿ, ದೊಣ್ಣೆ ನಮಗೆ ಏನನ್ನು ಹೇಳ್ತದೆ? ಆತನ ಪ್ರೀತಿಯನ್ನ ನಮಗೆ. ಅದು ಒಂದು ಬ್ಯಾನರ್, ಒಂದು ಧ್ವಜದ ಹಾಗೆ. ಆತನ ನಮ್ಮ ಮೇಲೆ ಎತ್ತಿರುವಂತಹ ಧ್ವಜ ಯಾವ್ದು ಗೊತ್ತಾ? ಪ್ರೀತಿ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟ, ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕಾಗಿ, ನಮ್ಮನ್ನ ದುಷ್ಟ ಮೃಗಗಳಿಂದ ಬಿಡಿಸ್ಲಿಕ್ಕಾಗಿ ಆತನು ತನ್ನ ಸ್ವಂತ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಮೃಗಗಳು ಬರುವಾಗ ಆತನು ಓಡಿ ಹೋಗಲಿಲ್ಲ, ಕಳ್ಳ ಕುರುಬರ ಹಾಗೆ. ಆತನು ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನ ರಕ್ಷಿಸಿದ್ದಾನೆ. ಎರಡನೇದಾಗಿ ದೊಣ್ಣೆ ಎಂಬುದಾಗಿ ಹೇಳುವಾಗ, ಕೋಲು ಎಂಬುದಾಗಿ ಹೇಳುವಾಗ, ಸಣ್ಣದಾದಂತ ಸಪೂರವಾದಂತ ಒಂದು ಕಟ್ಟೆ, ಇದನ್ನ ಕುರುಬರು ಇಟ್ಕೊಂಡಿರ್ತಾರೆ. ಏನಕ್ಕಾಗಿ ಅಂದ್ರೆ, ತುಂಟ ಕುರಿಗಳು, ಈ ತುಂಟ ಕುರಿಗಳು ಏನ್ ಮಾಡ್ತವೆ, ಅನೇಕ ವೇಳೆ ಮಂದೆಯಿಂದ ಆ ಕಡೆ ಈ ಕಡೆ ಹೋಗಿ ದೂರಕ್ಕೆ ಹೋಗಿ ಬೇರೆ ಬೇರೆ ದಾರಿ ತಪ್ಪುವಂತ ಸಂದರ್ಭಗಳಿರ್ತವೆ, ಆಗ ಸರಿಯಾಗಿ ಒಂದು ಕೊಡ್ತಾ. ನನ್ನ ಪ್ರಿಯರೇ, ದೇವರ ವಾಕ್ಯ ನಮಗೆ ಕಲಿಸುವುದು ಏನಂತೀರಿ ಗೊತ್ತಾ? ದೇವರು ಮಮತೆ ಎಂಬ ಮೂಗುದಾರದಲ್ಲಿ ಮೊದಲು ಹೇಳ್ತಾನೆ, ಒಳಗೆ ಬಾ ಅಂತ ಕರೀತಾ. ಅದಕ್ಕೆ ನಾವು ಬಗ್ಗೆ ಇನ್ನೂ ತಿರುಗಿ ಆ ಕಡೆ ಹೋಗುವಾಗ ದೇವರು ದಂಡಿಸ್ತಾ. ನೀವು ಇಬ್ರಿಯ ಗ್ರಂಥ 12ನೇ ಅಧ್ಯಾಯವನ್ನು ನೀವು ಓದ್ರಿ, ನಿಧಾನವಾಗಿ ಓದ್ಬೇಕು. ತಂದೆಯಿಂದ ಶಿಕ್ಷೆ ಹೊಂದಿದವನೆಲ್ಲಿ, ತಂದೆ ಯಾರನ್ನ ಪ್ರೀತಿಸ್ತಾನೋ ಅವನನ್ನ ಹೆಚ್ಚಾಗಿ ಶಿಕ್ಷೆ ಮಾಡ್ತಾನೆ. ನನ್ನ ಪ್ರಿಯರು, ಬಹಳ ಚಂದವಾಗಿ ಅದರ ವಿವರಣೆ ಕೊಟ್ಟಿದೆ. ದೇವರು ನಮ್ಮನ್ನ ಪ್ರೀತಿಸುವುದರಿಂದ ಆತನ ಶಿಕ್ಷಿಸ್ತಾನೆ. ಕ್ರಿಸ್ತ ಯೇಸುನಲ್ಲಿ ಸದ್ಬತಕ್ಕಾಗಿ ಮನಸ್ಸು ಮಾಡುವ ಪ್ರತಿಯೊಬ್ಬನ ಹಿಂಸೆಗೆ ಒಳಗಾಗುವನು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾನೆ. ಅನೇಕ ವೇಳೆ ಕಷ್ಟ ಹಿಂಸೆಗಳ ನಡುವೆ ನಾವು ದಾಟ್ತೇವೆ, ಯಾಕೆ ಇದು ಅನ್ನುವಾಗ ದೇವರು ನಮ್ಮನ್ನ ಸರಿದಾರಿಯಲ್ಲಿ ನಡೆಸಲಿಕ್ಕಾಗಿ, ನಮ್ಮ ಜೀವಿತಗಳನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ನಾವು ಇನ್ನೂ ಆತನಿಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸುವಂತೆ ಕರ್ತನು ನಡೆಸಲಿ. ಮಾತ್ರವಲ್ಲ, ಅಲ್ಲಿ ಮತ್ತೊಂದು ಪದ ಇದೆ, ನೀನು ಹತ್ತಿರ ಇರುವುದರಿಂದ, ನೀನು ಹತ್ತಿರ ಇರುವುದರಿಂದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯದಲ್ಲಿ ನಮಗೆ ಕಲಿಸುವಂತದ್ದು ಇಮ್ಮಡಿ ಅನ್ನುವಂತ ಪದ ಅಲ್ಲಿ ಅದಕ್ಕೆ ಬಳಸಲ್ಪಟ್ಟಿದೆ. ಮೀನ್ಸ್ ಅಬೈಡಿಂಗ್ ಅಂಡ್ ಸಪೋರ್ಟಿಂಗ್, ಅಂದ್ರೆ ಆತನ್ ನಮ್ಮ ಜೊತೆಯಲ್ಲಿ, ನಿನ್ನ ನೆರಳಂತೆ ಬಲಗಡೆಯಲ್ಲಿ ನಿಂತಿರುವ ಆತನ ಯೆಹೋವನೇ, ಅಬೈಡಿಂಗ್ ನಮ್ಮ ಜೊತೆ ಇರ್ತಾನೆ ಮತ್ತು ನಮಗೆ ಆಧಾರವಾಗಿ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾನೆ. ಅಬೈಡಿಂಗ್ ಅಂಡ್ ಸಪೋರ್ಟಿಂಗ್, ನೀನು ಹತ್ತಿರೋದು, ಆತನು ನಮ್ಮ ಹತ್ತಿರ ಇದ್ದಾನೆ. ಪ್ರತಿ ಕ್ಷಣವು, ಪ್ರತಿ ದಿನವು, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ ಎಂದು ಹೇಳಿದ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನ ನಡೆಸುವಂತ ದೇವರಾಗಿದ್ದಾನೆ. ಆತನು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸ್ತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1:3-4 3-4 ಓದುವಾಗ, ಆತನು ಕನಿಕರವುಳ್ಳ ತಂದೆಯು, ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ಸಂತೈಸ್ತಾನೆ. ನನ್ನ ಪ್ರಿಯರೇ, ಈ ದಿನಗಳಲ್ಲಿ ಅನೇಕರು ನಮ್ಮನ್ನು ಸಂತೈಸುವವರು ಯಾರು, ನಮ್ಮನ್ನು ನೋಡುವವರು ಯಾರು, ನಮ್ಮ ಕಷ್ಟ ಕೇಳುವವರು ಯಾರು ಎಂಬುದಾಗಿ ನೀವು ಆಲೋಚಿಸಿದಾದರೆ ಈ ವಚನವನ್ನ ಬರೆದಿಟ್ಟುಕೊಳ್ಳಿ. ನೋಡ್ರಿ, ಆತನು ಕನಿಕರವುಳ್ಳ ತಂದೆ, ಸಕಲ ವಿಧವಾಗಿ ಸಂತೈಸು, ಸಕಲ ವಿಧವಾಗಿ ಎಲ್ಲ ರೀತಿಯಲ್ಲೂ ನಮ್ಮನ್ನ ಸಂತೈಸುವ ದೇವರು, ಮತ್ತು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿಯೂ ಹತ್ತಿರವೆದ್ದು ನಡೆಸ್ತಾನೆ. ಅನೇಕ ವೇಳೆ ಶೋಧನೆಗಳ ಮೂಲಕವೂ ಕಷ್ಟ ಬರಬಹುದು, ಆದರೆ ಶೋಧನೆ ಆಗುತ್ತಿರುವಾಗಲೇ ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ನಮಗೆ ಸಿದ್ಧಪಡಿಸಿ ನಮ್ಮನ್ನ ಅದರಿಂದ ಬಿಡುಗಡೆ ಮಾಡ್ತಾನೆ. ನನ್ನ ಪ್ರಿಯರೇ, ನಾವು 5ನೇದಾದಂತ ಒಂದು ಭಾಗಕ್ಕೆ ಹೋಗೋಣ. 5 ಮತ್ತು 6ನೇ ವಚನ, 23ನೇ ಕೀರ್ತನೆ 5 ಮತ್ತು 6ನೇ ವಚನ ಹೀಗೆ ಹೇಳ್ತದೆ, ನೀನು ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೆ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೆ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು, ನಾನು ಸದಾ ಕಾಲವು ಯಹೋವನ ಮಂದಿರದಲ್ಲಿ ವಾಸಿಸುವನು ಎಂಬುದಾಗಿ. ಇಲ್ಲಿ 5ನೇ ಭಾಗ ಏನು ಅಂದ್ರೆ, ದೇವರು ನಿರೀಕ್ಷೆಯನ್ನ ಹುಟ್ಟಿಸ್ತಾನೆ. ನಮ್ಮ ದೇವರು ನಿರೀಕ್ಷೆಯನ್ನು ಹುಟ್ಟಿಸುವಂತ ದೇವರು. ನಮಗೆ ನಿರೀಕ್ಷೆ ಕಳ್ಕೊಂಡವರಲ್ಲ, ನಿರೀಕ್ಷೆ ಹಾಳಾದವರಲ್ಲ, ಆತನು ನಮಗೆ ನಿರೀಕ್ಷೆಗೆ ಆಧಾರನಾಗಿದ್ದಾನೆ. ಆ ಕರ್ತನು ನಮ್ಮ ಕುರುಬನಾಗಿ ನಾವಲ್ಲಿ ನೋಡ್ತೇವೆ. ಶುಭವು ಕೃಪೆಯು
ಸದಾಕಾಲವು ನಿನ್ನ ಹಿಂಬಾಲಿಸ್ತದೆ. ಒಬ್ಬ ಭಕ್ತನು ಹೀಗೆ ಬರೀತಾನೆ, ಶುಭ ಮತ್ತು ಕೃಪೆ. ಈ ಕುರುಬರಿಗೆ ಸಾಮಾನ್ಯವಾಗಿ ಕುರಿಗಳ ಜೊತೆಯಲ್ಲಿ ನಾಯಿಗಳನ್ನ ಸಾಕ್ತಾರೆ. ಅವನು ಹೀಗೆ ಹೇಳ್ತಾನೆ, ನನ್ನ ಎಡ ಮತ್ತು ಬಲ ಗಡೆಯಲ್ಲಿ ಈ ಶುಭ ಮತ್ತು ಕೃಪೆ ಎನ್ನುವಂತ ಈ ನಾಯಿಗಳು, ಮುಂದೆ ಯಹೋವನೆಂಬ ಕುರುಬನೇ ಇರುವಾಗ ನನ್ನಂತ ಅಲ್ಪ ದಾಸನೂ ಸಹ ಸ್ವರ್ಗ ಸೇರುವುದರಲ್ಲಿ ಏನು ಸಂದೇಹ ಇಲ್ಲ ಎಂಬಂತ ಸತ್ಯವನ್ನು ಹೇಳ್ತಾನೆ. ನನ್ನ ಪ್ರಿಯರೇ, ದಾವಿದನ ಜೀವಿತದ ಅನುಭವ, ಆತನು ಬರೀತಾನೆ, ಅವನು ಅನೇಕ ವೇಳೆ ಪಾಪ ಮಾಡಿ ದೇವರಿಂದ ದೂರ ಹೋದಾಗಿಯೂ ಅವನು ದೇವರನ್ನ ಬಿಟ್ಟು ಬಿಡಲಿಲ್ಲ. ದೇವರನ್ನ ಆಶ್ರಯಿಸಿದವನಾಗಿ ಆತನ ಬಳಿಗೆ ಬರುವಾಗ ಯಥಾಸ್ಥಿತಿಯಿಂದ ತನ್ನ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ತನ್ನನ್ನ ಒಪ್ಪಿಸಿಕೊಡುವಾಗ, ಇಷಯನ ಮಗನು ನನಗೆ ಸಿಕ್ಕಿದ್ದನು, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನೆಂಬುದಾಗಿ, ಆತನ ಜೀವಿತದಲ್ಲಿ ಅನೇಕ ಕಷ್ಟಗಳು ಬಂದಾಗ ದೇವರು ಆತನನ್ನ ಸಂತೋಷದಲ್ಲಿಯೂ ಸಮಾಧಾನದಲ್ಲಿಯೂ ರಾಜ್ಯಭಾರ ಮಾಡಿ ಅವನ ಅಂತ್ಯ ದಿನಗಳನ್ನ ಕಾಣುವಂತೆ ದೇವರು ಅವನನ್ನ ನಡೆಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಎರಡನೇ ಭಾಗಕ್ಕೆ ಇದರ ವಚನದಲ್ಲಿ ನಾವು ಮುಂದಕ್ಕೆ ಹೋಗುವಾಗ ಇಲ್ಲಿ ನಾವು ನೋಡುವಾಗ ಹಸಿರು ಗಾವಲಿನಿಂದ ಈಗ ಹಟ್ಟಿಯೊಳಗೆ ಏನು ನಡೀತದೆ ಅನ್ನುವಂತ ನಾಲ್ಕು ಸಂಗತಿಗಳನ್ನ ನಾವಿಲ್ಲಿ 5 ಮತ್ತು 6ನೇ ವಚನದಲ್ಲಿ ನಾವು ನೋಡ್ತೇವೆ. ವೈರಿಗಳ ಮುಂದೆಯೇ ನಿನ್ನನಗೋಸ್ಕರ ಔತಣವನ್ನ ಸಿದ್ಧಪಡಿಸ್ತೀವಿ. ನಾಲ್ಕು ಸಂಗತಿಗಳನ್ನ ಕುರಿತಾಗಿ ನಾನು ಹೇಳಲಿಕ್ಕೆ ಆಶೀರ್ವಾದನಾಗಿದ್ದೇನೆ. ಸಮೃದ್ಧಿಯಾದ ಜಯವಿದೆ, ಸಮೃದ್ಧಿಯಾದ ಜಯವಿದೆ. ವೈರಿಗಳ ಮುಂದೆಯೇ ನೀನು ನನಗೆ ಔತಣವನ್ನ ಸಿದ್ಧಪಡಿಸುತ್ತೆ. ನನ್ನ ಪ್ರೇರಿ, ನನ್ನ ವೈರಿಗಳು ನಮ್ಮ ಮುಂದೆ ನಮ್ಮ ಸುತ್ತಲೂ ಸುತ್ತಿಕೊಂಡಿದ್ದರು, ದೇವರು ನಮ್ಮ ಜೊತೆ ಇರ್ತಾನೆ. ಅನೇಕ ಉದಾಹರಣೆಗಳು ಸತ್ಯವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಸೇಫನ ಜೀವಿತವನ್ನು ನೋಡುವಾಗ ಅವನ ಮನೆಯಿಂದಲೇ ವೈರಿಗಳು ಸುರಾದ, ಅವರ ಅಣ್ಣ ತಮ್ಮಂದರೇ ಆತನನ್ನು ವೈರ ಮಾಡಿ, ಫೋಟಿಫರನ್ ಮನೆಯಲ್ಲಿ ಆತನಿಗೆ ವೈರ ಉಂಟಾಯಿತು. ನನ್ನ ಪ್ರೇರಿ, ಈ ಎಲ್ಲ ವೈರಿಗಳ ಮುಂದೆ ಆತನು ಎತ್ತರಿಸಲ್ಪಟ್ಟನು. ಅವರು ನಮಸ್ಕರಿಸುವಂತೆ, ಅವರು ಅವನಿಗೆ ಅಡ್ಡ ಬೀಳುವಂತೆ ಆ ದೇವರು ಅವನನ್ನ ಎತ್ತರದ ಸ್ಥಾನದಲ್ಲಿ, ವೈರಿಗಳ ಮುಂದೆಯೇ ನೀನ್ ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತೆ. ದಾನಿಯೇಲನನ್ನ ನಾವು ನೋಡುವಾಗ ಆತನ ಪ್ರಾರ್ಥನೆಯ ಜೀವಿತವನ್ನ ಮುರಿದು ಹಾಕಬೇಕೆಂಬುದಾಗಿ ಆತನ ವೈರಿಗಳು ಪ್ರಯತ್ನಿಸಿದಾಗ, ಸಿಂಹಗಳ ಬಾಯನ್ನ ಕಟ್ಟಿ ಅವರ ವೈರಿಗಳನ್ನೇ ಚೂರು ಚೂರು ಮಾಡಿದ ಸಂಗತಿಯನ್ನು ನಾವು ನೋಡ್ತೇವೆ. ಚದ್ರಾಕ್ ಮೇಶಾಕ್ ಅಬದ್ನಿಗ ವಿಗ್ರಹಕ್ಕೆ ಬಾಗದೆ ನಿಂತಾಗ ದೇವರು ಅವರ ಜೀವಿತದಲ್ಲಿ ಇದ್ದುಕೊಂಡು, ಯಾರು ಎತ್ತು ಹಾಕಿದರು, ಯಾರು ಅವರನ್ನ ಬೆಂಕಿಯೊಳಗೆ ಹಾಕಿದರು, ಅವರನ್ನೇ ಅವರ ಜೀವಿತ ಸುಟ್ಟು ಹೋಗಿದ್ದನ್ನು ನೋಡ್ತೇವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸಿ. ನಮ್ಮ ದೇವರು ಆತನು ನಮಗೆ ಧಾರಾಳವಾಗಿ ಆತನು ನಮ್ಮ ವೈರಿಗಳ ಮುಂದೆ ನಮ್ಮನ್ನ ಅಭಿವೃದ್ಧಿಪಡಿಸಿ ನಮ್ಮ ಜೀವಿತಗಳನ್ನ ನಡೆಸುವಂತ ದೇವರಾಗಿದ್ದಾನೆ. ಆದರೆ ನಮ್ಮಲ್ಲಿ ನಂಬಿಕೆ, ಆತನ ಮೇಲೆ ಭರವಸೆ ಅದು ದೃಢವಾಗಿರುವಾಗ ನಮ್ಮ ವೈರಿಗಳು ತಾತ್ಕಾಲಿಕವಾಗಿ ನಮ್ಮನ್ನ ಹಿಂಸಿಸಬಹುದು, ಹೀಯಾಳಿಸಬಹುದು, ನಿಂದನೆ ಮಾಡಬಹುದು. ಅವರೆಲ್ಲರ ಮುಂದೆ ದೇವರು ನಮ್ಮನ್ನ ಎತ್ತರದಲ್ಲಿ ನಿಲ್ಲಿಸಲಿಕ್ಕೆ ಆತನು ಆಶೀರ್ವಾದನಾಗಿದ್ದಾನೆ. ಮಾತ್ರವಲ್ಲದೆ ನಾವೀಗ ಎಲ್ಲಿದ್ದೇವೆ, ಕುರಿ ಹಟ್ಟಿಯೊಳಗಿದ್ದೇವೆ. ಯೇಸುಸ್ವಾಮಿ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬರೀತಾನೆ, ನಾನೇ ಕುರಿಗಳಿಗೆ ಬಾಗಿಲಾಗಿದೆ. ಕುರಿ ಹಟ್ಟಿಯೊಳಗಿದ್ದೇವೆ. ಇಲ್ಲಿ ಸ್ವಾಮಿ ಹೇಳ್ತಿದ್ದಾನೆ, ಕುರಿಗಳಿಗೆ ನಾನು ಬಾಗಿಲಾಗಿದೆ. ಪ್ರತಿಯೊಂದು ಕುರಿಗೂ ಆತನು ಬಾಗಿಲಾಗಿದ್ದಾನೆ. ಬಾಗಿಲು ಅನ್ನುವಾಗ ಯಾಕೆ ಸ್ವಾಮಿ ಈ ಪದಗಳನ್ನ ಆತನು ಉಪಯೋಗಿಸ್ತಾ ಇದ್ದಾನೆ ಅಂದ್ರೆ, ಇಸ್ರಾಯೇಲಲ್ಲಿ ಕುರಿ ಹಟ್ಟಿ ಹಟ್ಟಿ ಏನು ಇತ್ತೋ ಅದರ ಬಾಗಿಲು ಇರ್ತಿತ್ತು. ಕುರಿಗಳನ್ನೆಲ್ಲ ಅದರೊಳಗೆ ಕಳುಹಿಸಿ ಆ ಕುರಿಗಳ ಹಟ್ಟಿಯ ಬಾಗಿಲು ಯಾರು ಕಾಯುತ್ತಿದ್ರು ಅಂದ್ರೆ ಕುರುಬ. ಅವನು ಮಲಗುತ್ತಾರೆ, ಆ ಕುರುಬನು ಅಲ್ಲಿ ಮಲಗುವಾಗ ಯಾವುದೇ ಮೃಗವಾಗ್ಲಿ ವೈರಿ ಆಗ್ಲಿ ಅದರೊಳಗೆ ಬರಬೇಕಿದ್ರೆ ಈ ಕುರುಬನನ್ನ ದಾಟಿ ಹೋಗ್ಬೇಕು, ಅಷ್ಟು ಸುಲಭ ಇಲ್ಲ. ವೈರಿಯನ್ನ ಅವನು ಹೇಳ್ತಾನೆ, ಸಿಂಹವನ್ನ ಕರಡಿಯನ್ನ ಗದ್ದವನ್ನ ಹಿಡಿದು ಸೀಳು ಹಾಕ್ಬಿಟ್ಟಿದ್ದೇನೆ ಎಂಬುದಾಗಿ ಗೊಲ್ಯಾತನನ್ನ ಆತನು ಕೊಂದು ಹಾಕುವ. ನನ್ನ ಪ್ರಿಯರೇ, ದೇವರು ಅಗಾಧ ಕಾರ್ಯವನ್ನ ಮಾಡುವಂತ ದೇವರಾಗಿದೆ. ನಮ್ಮ ಬಾಗಿಲಾಗಿದೆ, ನಾನೇ ಬಾಗಿಲಾಗಿದೆ. ನನ್ನ ಒಳಗೆ ನೀವು ಬರ್ತೀರಿ, ಹೊರಗೆ ಹೋಗ್ತೀರಿ, ಮೇವನ್ನ ನೀವು ಕಂಡುಕೊಳ್ತೀರಿ ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ನಾವು ಸಮೃದ್ಧಿಯಾದಂತ ಜಯವಿದೆ ಎಂಬುದನ್ನು ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಂಥದ್ದು, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತೆ. ಇಲ್ಲಿ ಎರಡನೇ ಸಂಗತಿ, ಸ್ವಸ್ಥತೆ ಇದೆ. ಕುರುಬರು ಏನ್ ಮಾಡ್ತಿದ್ರು ಅಂದ್ರೆ, ಕುರಿ ತಲೆಗೆ ಗಾಯ, ಕ್ರಿಮಿಕೀಟಗಳು ಮುಂತಾದ ಉಂಟಾದಾಗ ಈ ಔಷಧಿಯ ಉಂಟು ಮಾಡುವಂತ ಈ ತೈಲವನ್ನ ಅದರ ತಲೆಗೆ ಹಚ್ಚುತ್ತಾರೆ, ತಲೆಗೆ ತೈಲ. ಎರಡನೇ ಸಂಗತಿ ಏನು ಅಂದ್ರೆ, ಈ ತೈಲವನ್ನ ಇಲ್ಲಿ ಉಪಯೋಗಿಸ್ತಾ ಇದ್ರೆ ಆಯಾಸಗೊಂಡು ಬರುವಂತ ಪ್ರಯಾಣಿಕರಿಗೆ ಹಚ್ಚುವಾಗ ಅವರ ಆಯಾಸ ಅದು ನಿವಾರಣೆ ಆಗ್ತದೆ, ಅದು ಚೈತನ್ಯಗೊಳಿಸ್ತಾರೆ, ಗುಣಪಡಿಸ್ತಾರೆ. ಈ ಪ್ರವಾಸಿಗರಿಗೆ ಕೊಡುವ ಈ ನಾವು ಇದನ್ನ ವಾಕ್ಯ ಭಾಗದಲ್ಲಿ ನೋಡುವ ದಾಶನ್ ಅನ್ನುವಂತ ಪದ ಇದೆ, ಸ್ಮಿಯರ್ ವಿತ್ ಪರ್ಫ್ಯೂಮ್ ಅಂತ. ಅದು ಸುವಾಸಿಕವಾಗಿತ್ತಂತೆ, ಒಳ್ಳೆ
ಒಳ್ಳೆ ವಾಸನೆ ಉಳ್ಳಂತ ಒಂದು ತೈಲವಾಗಿತ್ತು. ಅದನ್ನ ಎರಡು ಕಾರಣಕ್ಕಾಗಿ ಅವರು ಬಂದಂತ ಅತಿಥಿಗಳಲ್ಲಿ ಅದನ್ನ ಸವರ್ತಾ ಇದ್ರು. ಸ್ಮಿಯರ್ ಅಂತ ಅವ್ರಿಗಿನ ಸ್ಮಿಯರ್ ಮಾಡುವಾಗ ಗೆಸ್ಟ್ ಅವರು ಬರುವಾಗ ಅವರ ಅಫೆಕ್ಷನ್, ಅವರ ಪ್ರೀತಿಯನ್ನ ತೋರಿಸ್ಲಿಕ್ಕಾಗಿ, ಎರಡನೇದಾಗಿ ಅವರನ್ನ ಗೌರವಿಸ್ಲಿಕ್ಕಾಗಿ ಈ ತೈಲವನ್ನ ಹಚ್ಚುತ್ತಾ ಇದ್ರು. ನನ್ನ ಪ್ರಿಯರಿ, ನನ್ನ ಸ್ವಾಮಿ ನನಗೆ ಆತನು ತನ್ನ ಪ್ರೀತಿಯನ್ನು ತೋರಿಸಿದ್ದಾನೆ. ಹೇಗೆ ತೋರಿಸಿದ್ದಾನೆ? ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಿಮಗೆ ಕೊಟ್ಟ ಮೇಲೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಅಪಾರವಾಗಿ ನಮ್ಮನ್ನ ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ, ಮಾತ್ರವಲ್ಲ ನಮ್ಮನ್ನ ಗೌರವಿಸುವಂತ ದೇವರಾಗಿದ್ದಾನೆ. ಈಶಾನ್ಯ ಪ್ರವಾದನ ಗ್ರಂಥ 43ನೇ ಅಧ್ಯಾಯದಲ್ಲಿ ನೀವು ನನಗೆ ಪ್ರಿಯರು, ಮಾನ್ಯರು, ಅಮೂಲ್ಯರು, ಮಾನ್ಯರು ಎಂಬುದಾಗಿ ಆತನು ನಮ್ಮ ಕುರಿತು ಹೇಳುವಂತ ದೇವರಾಗಿದ್ದಾನೆ. ಮೂರನೇ ಸಂಗತಿ, ಇದರಲ್ಲಿ ಸಂತೃಪ್ತಿ ಇದೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸ್ತದೆ. ನಾವು ಏನಾಗಿದ್ದೇವೆ? ಖಾಲಿ ಪಾತ್ರೆಗಳು. ನಾವು ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ಹಾಗೆ ಓದ್ತೇವೆ, ಮಣ್ಣಿನ ಮಡಕೆಗಳು, ನಾವು ಖಾಲಿಯಾದ ಪಾತ್ರೆಗಳು, ಯಾವ ಉಪಯೋಗಕ್ಕೆ ಬಾರದಂತ ಪಾತ್ರೆಗಳು. ನನ್ನನ್ನು ನಿನ್ನ ಆತನ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಮಕ್ಕಳಾಗಿ ನಮ್ಮನ್ನ ಸ್ವೀಕರಿಸುವ ಮೂಲಕ ನಮ್ಮನ್ನು ಉಪಯುಕ್ತ ಪಾತ್ರೆಗಳಾಗಿ ಮಾಡಿದ್ದಾನೆ. ತನ್ನ ಪವಿತ್ರಾತ್ಮನನ್ನು ನಮ್ಮಲ್ಲಿ ತುಂಬಿಸಿ ನಾವು ಆತ್ಮನ ವರಗಳನ್ನು ತುಂಬಿದವರಾಗಿ ಈ ಲೋಕದಲ್ಲಿ ಫಲಪ್ರದವಾಗಿ ಜೀವಿಸುವಂತೆ ಮಾಡಿದ್ದಾನೆ. ನಾವು ಖಾಲಿ ಪಾತ್ರೆಗಳಾಗಿದ್ದೇವೆ. ನನ್ನ ಪ್ರಿಯರೇ, ಒಬ್ಬ ಬಹಳ ಪ್ರಸಿದ್ಧನಾದಂತ ಒಬ್ಬ ಚಕ್ರವರ್ತಿ, ಅವನಿಗೆ ಆಸೆ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತಿದೆ ಅವನ ಹೆಸರು ಅಲೆಕ್ಸಾಂಡರ್. ನಾನು ಇಡೀ ವಿಶ್ವವನ್ನೇ ಗೆಲ್ತೇನೆ, ಗೆಲ್ಲಬೇಕು ಅನ್ನುವಂತ ಆಶೆಯುಳ್ಳವನಾಗಿ ಭಾರತ ದೇಶಕ್ಕೆ ಬರ್ತ. ಅವನ 30 ವಯಸ್ಸಿನ ಆ ಒಂದು ಆಸುಪಾಸಿನಲ್ಲಿ ಅವನಿದ್ದಾನೆ. ಆ ಸಂದರ್ಭ ಅವನು ಬರುವಾಗ ಭಾರತ ದೇಶದಲ್ಲಿ ಆ ದಿನಗಳಲ್ಲಿ ಒಂದು ಸೊಳ್ಳೆ, ಅಂದ್ರೆ ಈಗ ನಾವು ಏನು ಮಲೇರಿಯಾ ಅಂತ ಹೇಳ್ತೇವೋ ಆ ರೋಗ ಅವನಿಗೆ ಬರ್ತದೆ, ಜ್ವರ. ಆ ರೋಗ ಬರುವಾಗ ಅವನು ತನ್ನ ಮುಖ್ಯ ದಂಡಾಧಿಕಾರಿಯನ್ನ ಕರೀತಾನೆ. ಕರೆದು ಅವನಿಗೆ ಏನ್ ಹೇಳ್ತಾನೆ? ಅಪ್ಪ, ನೀನು ನನ್ನ ಒಂದು ಆಶೆಯನ್ನು ಈಡೇರಿಸ್ಬೇಕು. ಏನು ಆಶೆ? ಅವನು ಕೇಳ್ತಾನೆ. ಹೇಳಿ. ಅವನಿಗೆ ಭಯ, ಏನು ಹೇಳ್ತಾನೆ, ಏನ್ ಮಾಡ್ತಾನೆ? ಇರ್ಲಿ ಪೂಜೆಯರು, ನಿಮ್ಮ ಆಶೆಯನ್ನು ನಾನು ಈಡೇರಿಸ್ತೇನೆ. ಏನ್ ಹೇಳ್ತಾನೆ ಅವನು? ನಾನು ಇನ್ನೇನು ಕೆಲವು ಸಮಯಗಳಲ್ಲಿ ನಾನು ಸಾಯ್ಲಿಕ್ಕಿದ್ದೇನೆ. ನಾನು ಸಾಯುವಾಗ ನೀವು ಒಂದು ಕಾರ್ಯ ಮಾಡ್ಬೇಕು, ಕಾಫಿನ್ ಅಂದ್ರೆ ಸವ ಪೆಟ್ಟಿಗೆಯಲ್ಲಿ ನನ್ನ ಎರಡು ಕೈಗಳು ಮೇಲಕ್ಕೆ ಕಾಣಿಸುವಂತೆ ನೀವು ಶವ ಪೆಟ್ಟಿಗೆಯಲ್ಲಿ ಇಟ್ಟು ನನ್ನನ್ನ ನೀವು ಆ ಒಂದು ಪ್ರೊಸೆಷನ್ ಅಥವಾ ಮೆರವಣಿಗೆ ಮಾಡಬೇಕು. ದಂಡಾಧಿಕಾರಿಗೆ ಬಹಳ ಆಶ್ಚರ್ಯ ಆಗ್ತದೆ, ಏನೇನೋ ಕೇಳ್ತಾನೆ ಅಂತ ಅನ್ಕೊಂಡಿದ್ದೆ, ಇದೇನು ಇದನ್ನು ಕೇಳ್ತದೆ? ದಯವಿಟ್ಟು, ದಯವಿರಲಿ, ತಾವು ಯಾಕಾಗಿ ಇದನ್ನ ಕೇಳ್ತಾ ಇದ್ದಾರೆ ಅನ್ನ ದಯವಿಟ್ಟು ತಾವು ತಿಳಿಸ್ಬೇಕೆಂಬುದಾಗಿ ಅವರನ್ನ ಬೇಡ್ಕೊಡ್ತಾನೆ. ಆಗ ಅವನು ಹೇಳ್ತಾನೆ, ಪಾ ನಿನಗೆ ಗೊತ್ತು, ನಾನು ಇಡೀ ವಿಶ್ವವನ್ನ ಗೆಲ್ಲಬೇಕು ಅಂತ ಬಂದೆ, ಗೆದ್ದೆ, ಅನೇಕ ಆಸ್ತಿ ಪಾಸ್ತಿಗಳನ್ನ ಸಂಪಾದಿಸಿದೆ. ಆದ್ರೆ ಈಗ ನೋಡು ಹೋಗ್ತಾ ಇದ್ದೇನೆ. ಹೇಗೆ ಹೋಗ್ತಾ ಇದ್ದೇನೆ ಗೊತ್ತಾ ನಿನಗೆ? ಏನು ಇಲ್ಲದವನಾಗಿ. ಅದು ಲೋಕಕ್ಕೆ, ಲೋಕದ ಪ್ರತಿಯೊಂದು ಜನರಿಗೂ ಗೊತ್ತಾಗಬೇಕು, ನಾನು ಖಾಲಿ ಪಾತ್ರೆ ಎಂಬುದನ್ನು, ನಾನು ಏನು ಅಲ್ಲ ಎಂಬುದು ಗೊತ್ತಾಗಬೇಕು. ಅದಕ್ಕಾಗಿ ನನ್ನ ಎರಡು ಕೈಗಳು. ನನ್ನ ಪ್ರಿಯರೇ, ಅಲೆಕ್ಸಾಂಡರ್ ದಿ ಗ್ರೇಟ್ ಹಾಗೆ ಹೇಳಬೇಕಿದ್ದರೆ, ನಾನು ನೀನು ನನ್ನ ನಿನ್ನ ಜೀವಿತ ಏನು? ನನ್ನಂಥವನನ್ನ ದೇವರು ಕರೆದು ತನ್ನ ಪುತ್ರರ ಪದವಿಯನ್ನು ಕೊಟ್ಟಿದ್ದಾನೆ. ಪರಲೋಕದ ಸಕಲ ಐಶ್ವರ್ಯಗಳನ್ನ ನಮಗೆ ಆತನು ಅನುಗ್ರಹಿಸಿ ಕೊಟ್ಟಿದ್ದಾನೆ, ಕೊಡಬೇಕಾಗಿಲ್ಲ, ಕೊಟ್ಟಿದ್ದಾನೆ. ನನ್ನ ಪ್ರಿಯರೇ, ಇಂಥ ದೇವರು ನಮಗಿರುವುದರಿಂದ ಸಂತೃಪ್ತಿ ಇದೆ ನಮ್ಮ ನಿಮ್ಮ ಜೀವಿತದಲ್ಲಿ. ಪೌಲನು ಹೀಗೆ ಹೇಳ್ತಾನೆ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ನೀತಿವಂತನಿಗೆ ಸಿಕ್ಕುವ ಜಯಮಾಲೆ ನನಗೆ ಸಿದ್ಧವಾಗಿದೆ. ನಮ್ಮ ಜೀವಿತವು ಪರಿಪೂರ್ಣವಾದ ಜೀವಿತವಾಗಿದೆ, ಸಂತೃಪ್ತಿಯಾದ ಜೀವಿತವಾಗಿದೆಯಾ? ನಮ್ಮ ಜೀವಿತಗಳ ಮೂಲಕ ಹೊರಹೊಮ್ಮತಾ ಇದೆಯಾ? ಆತನ ಪ್ರೀತಿಯನ್ನು ನಾವು ಇತರರಿಗೆ ತಿಳಿಸ್ತಾ ಇದ್ದೇವ? ಸುವಾರ್ತೆ ಸಾರುವಂತ ವ್ಯಕ್ತಿಗಳಾಗಿದ್ದೇವ? ಅನೇಕ ನಶಿ ಹೋಗುವಂತ ಆತ್ಮಗಳನ್ನ ಕರ್ತನ ಬಳಿಗೆ ನಡೆಸುವಂತ ಆತ್ಮಗಳು ನಾವು ಆಗಿದ್ದೇವೋ? ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳುವ ಈ ಇದರಲ್ಲಿ ಭಾಗದಲ್ಲಿ ನಾಲ್ಕನೇ, ಸಮೃದ್ಧಿಯಾದ ಜಯವಿದೆ, ಸ್ವಸ್ಥತೆ ಇದೆ, ಸಂತೃಪ್ತಿ ಇದೆ, ಮಾತ್ರ ದೇವರ ಪ್ರಸನ್ನತೆ ಆರಾಧನೆ ಇದೆ. ನಾನು ಸದಾಕಾಲ, ನಾವು ಅಲ್ಲಿ ನೋಡ್ತೇವೆ, ನಿಶ್ಚಯವಾಗಿ ನನ್ನ ಜೀವಮಾನದ ಶುಭ ಕೃಪೆ ನನ್ನನ್ನು ಹಿಂಬಾಲಿಸುತ್ತದೆ, ನಾನು ಸದಾಕಾಲವು ಯಹೋವನ ಮಂದಿರದಲ್ಲಿ ವಾಸಿಸುವೆ. ಒಂದು ನಿಶ್ಚಯತೆ, ಒಂದು ದೃಢತೆ ಇಲ್ಲಿ ಇದೆ, ಸೂಚಿಸ್ತದೆ ನಾನು ಸದಾಕಾಲ ಕರ್ತನ ಮಂದಿರ. ಕರ್ತನ ಮಂದಿರ ಯಾವುದು? ಆತನ ಎಲ್ಲಿದ್ದಾನೆ? ಆತನಿರುವ ಸ್ಥಳವೇ ಆ ಮಂದಿರವಾಗಿದೆ. ಆ ಮಂದಿರಗಳು ನಾವು ಸಹ ಆಗಿದ್ದೇವೆ. ಎಲ್ಲಿ ಇಬ್ಬರು ಮೂರು ಕೂಡಿ ಬರ್ತಾರೋ ಅಲ್ಲಿ ನಾನಿರ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆತನಿರುವ ಸ್ಥಳವೇ ಆ ಮಂದಿರವಾಗಿದೆ. ಆತನ ಈ ಲೋಕದಲ್ಲಿ ಇರುವಾಗ ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೀಗೆ ತನ್ನ ಶಿಷ್ಯರನ್ನ ಅವರನ್ನು ಧೈರ್ಯಪಡಿಸ್ತಾ ಹೇಳ್ತಾ ಬಂದ. ಆತನು ಹೇಳುವಾಗ, ನಾನು ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡ್ಲಿಕ್ಕೆ ಹೋಗ್ತೇನೆ, ನಾನು ತಿರುಗಿ ಬರ್ತೇನೆ, ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನಾ ಆತನಿರುವ ಸ್ಥಳದಲ್ಲಿ ನಾವು ಇರ್ತೇವೆ. ಅಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಹಸುವೆ ಇಲ್ಲ, ಬಾಯಾರಿಕೆ ಇಲ್ಲ, ರೋಗವಿಲ್ಲ. ನಿತ್ಯ ನಿತ್ಯಕ್ಕೂ ಆತನ ಮುಖವನ್ನು ನೋಡಿ, ಮುಖ ದರ್ಶನ ಮಾಡಿ ನಾವು ಕಣ್ಣಾರೆ ಆತನನ್ನ ಕಾಣ್ತೇವೆ. ಯಾಕಂದ್ರೆ ನಾವು ಸಹ ಆತನಾಗಿ
ನಾವು ಪರಿಶುದ್ಧರಾಗಿರುವುದರಿಂದ, ಪಾಪದ ಯಾವ ಲಕ್ಷಣಗಳು ಅಲ್ಲಿ ಇಲ್ಲದೆ ಇರುವುದರಿಂದ, ಶಾಪವಾದದ್ದು ಯಾವುದೇ ಇಲ್ಲದೆ ಇರುವುದರಿಂದ ನಾವು ಸದಾಕಾಲ ಆತನ ಮಂದಿರದಲ್ಲಿ ವಾಸುವಂತ ಭಾಗ್ಯ ಇದೆ. ನನಗೆ ಸಮಯ ಮುಗಿಯಿತು ಎಂಬುದಾಗಿ ನೆನೆಸ್ತೇನೆ. ಸಂಕ್ಷಿಪ್ತವಾಗಿ ಒಂದೆರಡು ಮುಖ್ಯವಾದ ಸಂಗತಿಗಳಿಗೆ ನಿಮಗೆ ಹೇಳಿ ನಾನು ನಿಲ್ಲಿಸ್ತೇನೆ. ಒಂದು 5 ನಿಮಿಷ ಇದೆಯಾ ಬ್ರದರ್? ಹಲೋ ಹಲೋ, ಯು ಕ್ಯಾನ್ ಟೇಕ್ ಟೈಮ್ ಬ್ರದರ್, ನೋ ಪ್ರಾಬ್ಲಮ್. ಒಂದು 5 ನಿಮಿಷ. ಓಕೆ, ಟೇಕ್ ಟೇಕ್ ಟೇಕ್. ನಾನು ಈ ಕೀರ್ತನೆಯನ್ನ 7 ಭಾಗಗಳಲ್ಲಿ ವಿಂಗಡಿಸಿದೆ. ನೋಡಿ, ದೇವರ 7 ಹೆಸರುಗಳನ್ನ ಈ ಕೀರ್ತನೆ ಹೇಳ್ತದೆ. ದೇವರು ಆತನು ಏನಾಗಿದ್ದಾನೆ ಅನ್ನೋದನ್ನ ಈ ಕೀರ್ತನೆ ವಿವರಿಸುತ್ತೆ. ಮೊದಲನೇ ವಚನ, ಕೊರತೆ ಪಡೆದು ಯಹೋವ ಈಡೆ, ದೇವರು ಒದಗಿಸನು. ಆದಿಕಾಂಡ 22:14, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಎಂಬುದಾಗಿ ನಾವು ನೋಡುವಾಗ, ಯಹೋವ ಶಾಲೋಮ್, ಕರ್ತನು ನನ್ನ ಶಾಂತಿದಾಯಕನು. ಆತನು ಶಾಂತಿದಾಯಕನಾಗಿದ್ದಾನೆ. ನ್ಯಾಯಸ್ಥಾಪಕರು 6:24, ನನ್ನ ಪ್ರಾಣವನ್ನು ಜೀವಿಸ ಮಾಡುವವನು ಎಂಬುದಾಗಿ. ಯಹೋವ ರಾಫಾ, ವಿಮೋಚನ ಕಾಂಡ 15:26, ಕರ್ತನು ನನ್ನನ್ನ ಗುಣಪಡಿಸ್ತ. ಆತನು ನಮ್ಮ ಎಲ್ಲ ಜೀವಿತಗಳನ್ನು ಉಜ್ಜೀವಿಸ ಮಾಡಿ ಆತನು ನಡೆಸುವಂತ ದೇವರಾಗಿದೆ. ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ದೇವರು ಎಂಬುದಾಗಿ. ಯಹೋವ ಚಿತ್ಕೇನು, ಕರ್ತನು ನೀತಿವಂತನಾಗಿದ್ದಾನೆ. ಯೆರೆಮೀಯ 33:16, ನೀನು ನನ್ನ ಸಂಗಡ ಇರುವುದರಿಂದ ಎಂಬುದಾಗಿ ಕರೆದ ಭಕ್ತನ ದಾವಿದನು ಬರೀತಾನೆ. ಯಹೋವ ಶಮ್ಮ, ಯಹೋವನ ನೆಲೆ. ಯೆಹೆಜ್ಕೇಲ 48:35, ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸಿ, ಅಂದ್ರೆ ನನ್ನ ಧ್ವಜ ಎತ್ತುವಂತೆ ಮಾಡ್ತಿ. ಯಹೋವ ನಿಶ್ಚಿ, ಯಹೋವನೇ ನಮ್ಮ ಜಯ ಧ್ವಜ. ವಿಮೋಚನ ಕಂಡ 17:15, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತಿ. ಯಹೋವ ಎಂ ಕಾದೇಶ್, ದಿ ಲಾರ್ಡ್ ಹೂ ಸ್ಯಾಂಕ್ಟಿಫೈಸ್, ಅದು ನಮ್ಮನ್ನ ಅಭಿಷೇಕಿಸಿ ನಡೆಸುವಂತ ದೇವರಾಗಿದ್ದಾನೆ. ಯಾಜಕಾಂಡ 20:8, ಈ ಕೀರ್ತನೆಯಲ್ಲಿ 10 ಪ್ರಾಮುಖ್ಯ ಅಂಶಗಳನ್ನು ನಾನು ಹೇಳಿ ಮಾತು ನಿಲ್ಲಿಸ್ತೇನೆ, ಅದನ್ನು ವಿವರಣೆ ಮಾಡುವುದಿಲ್ಲ. ಶೆಪರ್ಡ್, ಇಲ್ಲಿಸ್ಟ್ರೇಟೆಡ್, ಲೀಡರ್ಶಿಪ್, ದಿ ವರ್ಡ್, ಕಮ್ಯುನಿಕೇಬಲ್, ಲವ್, ನರ್ಚರ್, ಇಂಟಿಮೆಸಿ, ಸ್ಪೆಷಲ್ ಕೇರ್, ರಾಡ್ ಅನ್ನು ನೋಡುವಾಗ ಕರೆಕ್ಷನ್ ಅಂಡ್ ಡೈರೆಕ್ಷನ್, ಎಲ್ಲ ಸಂಗತಿಗಳನ್ನ ನಮ್ಮ ಜೀವಿತದಲ್ಲಿ ಆತನು ಮಾಡುವಂತವನು. ಪ್ರೀತಿ ತೋರಿಸ್ತಾನೆ, ನಮ್ಮನ್ನ ಸಂರಕ್ಷಿಸ್ತಾನೆ, ನಮ್ಮನ್ನ ಪೋಷಿಸ್ತಾನೆ, ನಮ್ಮ ಜೊತೆ ಆತನು ಇರ್ತಾನೆ, ಮತ್ತು ನಮ್ಮನ್ನ ವಿಶೇಷವಾಗಿ ನಮ್ಮನ್ನ ಗಮನಿಸುವಂತ ದೇವರು, ನಮ್ಮನ್ನ ತಿದ್ದುವಂತ ದೇವರು, ನಮ್ಮನ್ನ ದಾರಿ ತೋರಿಸುವಂತ ದೇವರು. 1, ಪ್ರೊವೈಡ್ಸ್, ವಚನ 1 ಒದಗಿಸುವನು. 2, ಗಿವ್ಸ್ ರೈಸ್ಟ್, ವಚನ 2, ವಿಶ್ರಾಂತಿ ಕೊಡುವನು. ಕಾನ್ಫಿಡೆಂಟ್ಲಿ ಲೀಡ್ಸ್, ವಚನ 3, ದೃಢವಾಗಿ ನಡೆಸುವನು. ರಿನ್ಯೂಸ್ ಅಂಡ್ ರಿಸ್ಟೋರ್, ವಚನ 3, ಉಜ್ಜೀವಿಸ ಮಾಡಿ ಕಾಪಾಡುವನು. ಗೈಡ್ಸ್ ಅಂಡ್ ಡೈರೆಕ್ಟ್, ವಚನ 3, ಮಾರ್ಗದರ್ಶಿ ನಡೆಸುವನು. ಪ್ರೊಟೆಕ್ಟ್, ವಚನ 4, ಕಾಪಾಡುವನು, ಸಂರಕ್ಷಿಸುವನು. 7, ಕರೆಕ್ಟ್ ಅಂಡ್ ಕಂಫರ್ಟ್, ವಚನ 4 ನಾವು ಅದನ್ನು ನೋಡ್ತೇವೆ. ತಿದ್ದಿ ನಮ್ಮನ್ನ ಸರಿಪಡಿಸ್ತಾನೆ, ದೊಣ್ಣೆಯು ಕೋಲು ನಮಗೆ ಅದನ್ನ ಹೇಳುವಂತದಾಗಿ. ಫೀಡ್ಸ್ ಅಂಡ್ ಅನಾಂಟ್ಸ್, ವಚನ 5, ಪೋಷಿಸಿ ಅಭಿಷೇಕಿಸುವಂತ ದೇವರಾಗಿದ್ದಾನೆ. ನಾವು ಆತನು ಲವ್ಸ್, ಪ್ರೀತಿ ಮಾಡುವಂತ ದೇವರು, ಪ್ರೀತಿಸುವವನಾಗಿದ್ದಾನೆ, ವಚನ 6. ಮತ್ತು 10, ಫರ್ನಿಷ್ ಪರ್ಮನೆಂಟ್, ನಮ್ಮನ್ನ ನಿರಂತರವಾಗಿ ಭಾಗ್ಯಕ್ಕೆ ನಡೆಸುವಂತ ದೇವರಾಗಿದ್ದಾನೆ. ಇಂತಹ ಮಹಾದೇವರನ್ನ ಕುರುಬನಾಗಿ ನಾವು ಹೊಂದಿಕೊಂಡಿದ್ದೇವ. ಈ ರಾತ್ರಿ ಒಂದು ಪ್ರಶ್ನೆ ಮಾಡೋಣ. ಅನೇಕ ವೇಳೆ ಅವಿಶ್ವಾಸಿಗಳಾಗಿದ್ದರೆ ನೀವು ಆತನನ್ನು ಕುರುಬನಾಗಿ ಪಡ್ಕೊಳ್ಳಬಹುದು. ಹೇಗೆ ಎಂದರೆ, ನೀವು ನಿಮ್ಮ ಪಾಪಗಳನ್ನು ಒಪ್ಪಿ ಯೇಸುವಿನ ಮುಂದೆ, ಯೇಸುವೇ ನಿನ್ನ ನನ್ನ ಪಾಪಕ್ಕಾಗಿ ಲೋಕಕ್ಕೆ ಒಳ್ಳೆಯ ಕುರುಬನಾಗಿ ಬಂದು ನಿನ್ನ ಪ್ರಾಣವನ್ನು ನನಗಾಗಿ ಕೊಟ್ಟಿದ್ದೆ, ನಿನ್ನ ರಕ್ತವನ್ನು ಚೆಲ್ಲುವುದರ ಮೂಲಕ ನಾನು ಪಾಪಕ್ಕೆ ಬಿಡುಗಡೆ ಮಾಡಿದೆ, ಮರಣ ಜಯಿಸಿದಂತ ಜೀವಿಸುವ ದೇವರು ನಂಬ್ತೇನೆ, ನಂಬುವಾಗ ನೀವು ಆತನ ಮಕ್ಕಳು, ಆತನ ಕುರಿಗಳಾಗ್ತೇವೆ, ಆತನು ನಿಮಗೆ ಕುರುಬನಾಗ್ತಾನೆ. ನನ್ನ ಪ್ರಿಯರೇ, ಕುರುಬನು ಆತನಾಗಿರುವಾಗ ನಮ್ಮ ಜೀವಿತದಲ್ಲಿ ಕೊರತೆಗಳು ಬರುವಾಗ, ಭಯ ಬರುವಾಗ, ಇಕ್ಕಟ್ಟು ಬರುವಾಗ, ಕೊರತೆಗೆ ಹಿಂಸೆಗಳು ಬರುವಾಗ ಆತನು ಈ ಕೀರ್ತನೆಯಲ್ಲಿ ನಮಗೆ ಆಧರಿಸುವಂತ ದೇವರಾಗಿದ್ದಾನೆ. ಆತನು ನಮ್ಮ ಜೀವಿತದ ಉದ್ದಕ್ಕೂ ಇದ್ದು ನಮ್ಮನ್ನ ನಡೆಸುವಂತ ದೇವರಾಗಿದ್ದಾನೆ. ನಾವು ಈ ಸಂಜೆ ವೇಳೆ ನಾವೆಲ್ಲರೂ ಒಟ್ಟಾಗಿ ಹೀಗೆ ಹೇಳೋಣ, ಯಹೋವನು ನನಗೆ ಕುರುಬನು. ಮನುಷ್ಯನ ಜೀವಿತದಲ್ಲಿ ಯಾವಾಗಲೂ ಆತನು ಕಂಪ್ಲೇಂಟ್ ಏನು ಅಂದ್ರೆ, ನನಗೆ ಇದಿಲ್ಲ ಅದಿಲ್ಲ, ನನಗೆ ಇದು ಬೇಕು ಅದು ಬೇಕು. ನನ್ನ ಪ್ರಿಯರೇ, ನನ್ನ ಜೀವಿತದ ಎಲ್ಲವನ್ನ ಆತನು ಒದಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪರಂತು ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಾಗ ಇವೆಲ್ಲವನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದೆ. ಆಜ್ಞೆಯನ್ನು ನೀವು ನೆರವೇರಿಸಿದರೆ ವಾಗ್ದಾನವು ನಿಮ್ಮ ಜೀವಿತಗಳಲ್ಲಿ ನೆರವೇರುತ್ತೆ. ನನ್ನ ಜೀವಿತದಲ್ಲಿ ನಾನು ಅನುಭವದಲ್ಲಿ ಅದನ್ನು ನೋಡಿದೆ. ನನ್ನ ದೇವರು ಆತನು ನನ್ನ ಕುರುಬನು, ನಾನು ಕೊರತೆ ನನಗಿಲ್ಲ. ನೀವು ಸಹ ಈ ರಾತ್ರಿ ವೇಳೆ, ಯಹೋವನು ನನಗೆ ಕುರುಬನು, ಕೊರತೆ ನನಗಿಲ್ಲ ಎನ್ನುವಂತ ವಾಕ್ಯವನ್ನು ಬಾಯಿ ತೆರೆದು ಸ್ವಾಮಿಯ ಮುಂದೆ ಹೇಳ್ರಿ. ಕರ್ತನು ಸಂತೋಷಿಸ್ತಾನೆ, ಆತನು ನಿಮ್ಮ ಕುರುಬನಾಗಿ ನಡೆಸ್ತಾನೆ. ಹಾಗಾಗುವಂತೆ ಕರ್ತನು ಕೃಪೆ ಮಾಡಿ ನಡೆಸಲಿ. ಕೊಟ್ಟಂತ ಅವಕಾಶಕ್ಕಾಗಿ ಈ ಸಂಯೋಜಕರಿಗೂ ಮತ್ತು ಎಲ್ಲರಿಗೂ, ಸಭೆಯವರ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ಕರ್ತನಿಗೆ, ಕರ್ತನ ನಾಮ ಒಂದಿಗೆ ಮಹಿಮೆ ಅಂದ್ರೆ ಆತ್ಮನಾಮಕ್ಕೆ ಸ್ತೋತ್ರ.